ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜಿ ಕೆ ವಿತ್ ವಿ ಕೆ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿನಾಯಕ್ ಅಡ್ಡಿಪಡಿ ಮಾತಾಡ್ತಾ ಇರೋದು. ಹೇಗಿದ್ರಿ ಎಲ್ಲರೂ ಕೂಡ? ಸೊ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆ ಎಲ್ಲರೂ ಮಧ್ಯಾಹ್ನದ ಶುಭೋದಯಗಳು. ಸೊ ಎಲ್ಲರೂ ನಮಸ್ಕಾರ, ದಿವೇಶ್ ಅವರೇ ನಮಸ್ಕಾರ. ಸೊ ಇವತ್ತಿನ ಈ ಕ್ಲಾಸ್ ಆಗಿರುತ್ತೆ ಟಾಪ್ ಜಿ ಕೆ ವಿತ್ ವಿ ಕೆ, ನಮ್ಮ ಒಂದು ಪಾರ್ಟ್ ಟು. ಯಾಕಂದರೆ ಇದು ನಿಮ್ಮ ಒಂದು ಪಾರ್ಟ್ ಟು ಅಂದರೆ ಹಿಂದಿನ ಕ್ಲಾಸಲ್ಲಿ ಎರಡನೇ ಭಾಗ ಆಗಿದೆ. ಹೌದಾ? ಸಾರಿ, ಒಂದನೇ ಭಾಗ ಆಗಿದೆ, ಇದು ಎರಡನೇ ಭಾಗ. ಸೊ ನಿಮಗೆ ಕಂಟಿನ್ಯೂಟಿ ಪಾರ್ಟ್ ಇರುತ್ತೆ ಅಂತ ಹೇಳಿದ್ದೆ. ಹೌದಾ? ಸೊ ಇನ್ಮೇಲೆ ನಿಮಗೆ ಕ್ಲಾಸಸ್ಗಳು ಜಿ ಕೆ ಮೇಲೆ ಸರಣಿಗಳು ನಡೀತೆ, ಅಂದರೆ ಏನಪ್ಪ ಸೀರೀಸ್ ನಡೀತಾ ಇರುತ್ತೆ, ಒನ್ ಬೈ ಒನ್ ಕಂಟಿನ್ಯೂ ನಂಬರ್ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ ಇಂದ ನಿಮಗೆ ಪ್ರತಿಯೊಂದು ಪರೀಕ್ಷೆ ಯಾವ್ದಾಗಿರ್ಬೋದು, ಅಂದರೆ SSC SSCL ಬರೋಂಥ, CHSL CGL, ಇದೆ ಎಸ್ಪೆಷಲಿ ಸ್ಟೀನೋಗ್ರಾಫರಿಗೆ ಹೇಳಿ ಮಾಡಿಸಿದಂಥ ಕ್ವಶನ್ ಪೇಪರ್. ಯಾಕಂದರೆ ಅದರದ್ದೇ ನಿಮಗೆ ತೆಗೆದುಕೊಂಡಿರೋದ್ರಿಂದ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗುತ್ತೆ. ಬೇಕಿದ್ರೆ ನಿಮಗೆ ಬರ್ದು ಕೊಡ್ತೀನಿ, ಯಾಕಂದರೆ ಸ್ಟೀನೋಗ್ರಾಫರ್ ಬಹಳ ಒಂದು ಮುಖ್ಯವಾದ ಅಂಶ. 200 ಮಾರ್ಕ್ಸ್ಗಳಲ್ಲಿ 50 ಮಾರ್ಕ್ಸ್ ಜಿ ಕೆ ಇರುತ್ತೆ. ಹಾಗೆ ಬ್ಯಾಂಕ್ IBPS ಆಗಿರ್ಬೋದು, ಮತ್ತು ಮುಂಬರುವಂಥ SBI ಎಕ್ಸಾಮ್ಸ್ ಆಗಿರ್ಬೋದು, ಈ ಪರೀಕ್ಷೆಗಳಿಗೆ ಕೂಡ ಬಹಳ ಉಪಯುಕ್ತವಾಗುತ್ತೆ ಈ ಜಿ ಕೆ ಪ್ರಶ್ನೆ ಪತ್ರಿಕೆಗಳು. ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಂತ್ರ PC ಮತ್ತು PSI, ಈ ಎರಡೂ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುತ್ತದೆ. ಇನ್ನೇ ತಡ ಮಾಡ್ತಾ ಇದ್ರ, ಈ ಕ್ಲಾಸ್ ಇಷ್ಟ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಕೊನೆಯಲ್ಲಿ ನೀವೇ ಹೇಳ್ತೀರಾ. ಸೊ ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಕೊನೆಯಲ್ಲಿ. ಸೊ ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆಗಿದ್ದರೆ ಬನ್ನಿ, ಮೊದಲನೇ ಪ್ರಶ್ನೆ ಅಂದರೆ 13ನೇ ಪ್ರಶ್ನೆ. ಹಿಂದಿನ ಕ್ಲಾಸಲ್ಲಿ 12 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ, ಇದು 13ನೇ ಪ್ರಶ್ನೆ. ಯಾರಾದರೂ ಹಿಂದಿನ ಕ್ಲಾಸ್ ನೋಡಿಲ್ಲ ಅಂತಂದರೆ ಹಿಂದಿನ ಈ ಒಂದು ಪ್ಲೇಲಿಸ್ಟ್ ಇದೆ ನೋಡಿ, ಟಾಪ್ ಜಿ ಕೆ ವಿತ್ ವಿ ಕೆ ಅಂತ ಪ್ಲೇಲಿಸ್ಟ್ ಇದೆ, ಅಲ್ಲಿ ಮೊದಲನೇ ಕ್ಲಾಸು 12 ಕ್ವಶನ್ ಕವರ್ ಆಗಿದೆ. ಸೊ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಪೋರ್ಟ್ಸ್ ಇಸ್ ಅದಿತಿ ಅಶೋಕ್ ಇಸ್ ಅಸೋಸಿಯೇಟೆಡ್? ನೋಡ್ರಿ, ಅದಿತಿ ಅಶೋಕ್ ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಟೆನ್ನಿಸ್, ಶೂಟಿಂಗ್, ಚೆಸ್ ಮತ್ತು ಗಾಲ್ಫ್. ಇವ್ರ ಮೇಲೆ ಭಾಳ ಅಂದರೆ ಭಾಳ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರು? ಅದಿತಿ ಅಶೋಕ್ ಅವ್ರ ಮೇಲೆ ಹೇಳ್ತೀನಿ ಒನ್ ಬೈ ಒನ್, ಉತ್ತರ ಕೊಡ್ರಿ ಪ್ರಶ್ನೆ. ಸೊ ಅದಿತಿ ಅಶೋಕ್ ಅವರು ಯಾವ ಒಂದು ಕ್ರೀಡೆಗೆ ಬಹಳ ಪ್ರಾಮುಖ್ಯತೆ, ಅಂದರೆ ಅವ್ರು ಎದಕ್ಕೆ ಅಸೋಸಿಯೇಟ್ ಆಗ್ಯಾರೆ, ಅದಕ್ಕೆ ಸಂಬಂಧ ಹೊಂದ್ಯಾರಪ್ಪ? ಓಕೆ, ಸೊ ಬೇಗ ಕೊಡ್ರಿ, ಎಲ್ಲರೂ ಕೂಡ ಆನ್ಸರ್ ಮಾಡಿರಿ, ಪ್ರಯತ್ನ ಪಡ್ಬೇಕು ಎಲ್ಲರೂ ಕೂಡ, ತಪ್ಪದೇ ಪ್ರಯತ್ನ ಪಡ್ರಿ. ನಾನು ಮಾತನಾಡೋದು ಎಲ್ಲ ಕೇಳಿಸ್ತಾ ಇದೆಯಲ್ಲ. ಸೊ ನಾನು ಮಾತನಾಡೋದಾಗಿರ್ಬೋದು, ಮತ್ತು ನನ್ನ ಒಂದು ವಿಜುವಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಓಕೆ. ಸೊ ಈ ಒಂದು ಕ್ಲಾಸ್ ನಿಮಗೆ PDF ಜಿ ಕೆ ವಿತ್ ವಿ ಕೆ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ನೀವು ಟೈಪ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು, ಇಲ್ಲ ಇಲ್ಲೇ ಚಾಟ್ ಬಾಕ್ಸಲ್ಲಿ ನಿಮಗೆ ಪಿನ್ ಮಾಡಿದ್ದೀನಿ ಲಿಂಕ್ನ, ಅದ್ರ ಮುಖಾಂತರ ಕೂಡ ಜಾಯ್ನ್ ಆದರೆ ನಿಮಗೆ ಈ ಕ್ಲಾಸ್ PDF ಪ್ಲಸ್ ಏನಾದರೂ ನೋಟಿಫಿಕೇಶನ್ ಇದ್ದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಅಲ್ಲಿ. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಲ್ಫ್ ಆಗಿದೆ ಸ್ನೇಹಿತರೆ, ಗಾಲ್ಫ್ ಅನ್ನೋದು. ಓಕೆ, ಗಾಲ್ಫ್ ಕ್ರೀಡೆ ನಿಮಗೆ ಎಲ್ಲರಿಗೂ ಗೊತ್ತು, ಗಾಲ್ಫ್ ಕ್ಲಬ್ಬಲ್ಲಿ ಜಾಸ್ತಿ ಕ್ಲಬ್ಬಲ್ಲಿ ಆಡುವಂಥ ಒಂದು ಕ್ರೀಡೆ, ಶ್ರೀಮಂತರು ಆಡುವಂಥ ಕ್ರೀಡೆ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು ಗಾಲ್ಫ್. ಓಕೆ, ಸೊ ಗಾಲ್ಫ್ ಇವರು ಮೂಲತಃ ಯಾರು? ಅದಿತಿ ಅಶೋಕ್ ಅವರು ಮೂಲತಃ ಕರ್ನಾಟಕದ ಬೆಂಗಳೂರಿನವರು. ಕರ್ನಾಟಕದ ಎಸ್ ಸೋನವರೇ, ಗಾಲ್ಫ್ ಎಸ್, ಸೂಪರ್. ಅದಿತಿ ಅಶೋಕ್ ಅವರು ಕರ್ನಾಟಕದ ಬೆಂಗಳೂರಿನವರು. ಇವ್ರ ಬಗ್ಗೆ ಯಾಕೆ ಇತ್ತೀಚೆಗೆ ಪ್ರಶ್ನೆ ಬಂದದಂದ್ರೆ, 2016ರ ಯಾವ ಒಲಿಂಪಿಕ್ಸ್ ಯಾರಾದ್ರೂ ಹೇಳ್ತೀರಾ? ಬೇಡ, ಮತ್ತೆ ಸಮಯ ಪೋಲ್ ಆಗ್ತಾ ಇರುತ್ತೆ. ಸೊ ನಾನು ಹೇಳ್ಬಿಡ್ತೀನಿ, ರಿಯೋ ಒಲಿಂಪಿಕ್ಸ್. ಓಕೆ, ರಿಯೋ ಒಲಿಂಪಿಕ್ಸ್, ರಿಯೋ ಒಲಿಂಪಿಕ್ಸ್ ಅಲ್ಲಿ ಇವರು ಪಾಲ್ಗೊಳ್ತಾರೆ, ಬಟ್ ಅಲ್ಲಿ ಪ್ಲೇಸ್ ಯಾವುದೇ ಮೆಡಲನ್ನು ಅಥವಾ ಯಾವುದು ಸ್ಥಾನವನ್ನು ಗಳಿಸಿರಲ್ಲ. ಭಾಳ ಇದ್ರದ್ದು ಏನಪ್ಪ ಅಂತಂದರೆ ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸಿರಲ್ಲ. ಬಟ್ 2020ರದ್ದು ಟೋಕಿಯೋ ಒಲಿಂಪಿಕ್ಸ್, ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಕೂದಲು ಎಳೆಯೋದಂತ ಅಂದರೆ 3ನೇ ಪ್ಲೇಸ್ ಬ್ರೋನ್ಸ್ ಮೆಡಲನ್ನು ಕಳ್ಕೊಳ್ತಾರೆ, 4ನೇ ಪ್ಲೇಸಿಗೆ ತೃಪ್ತಿ ಪಡ್ತಾರೆ, 4th ಪ್ಲೇಸ್. ಓಕೆ, ಟೋಕಿಯೋ ಒಲಿಂಪಿಕ್ಸ್ ಅವರು 4th ಪ್ಲೇಸನ್ನು ಪಡ್ಕೊಳ್ತಾರೆ. ಯಾರು? ಅದಿತಿ ಅಶೋಕ್ ಅವರು. 3ನೇ ಸ್ಥಾನ ಒಂದು ಚೂರಲ್ಲಿ ಕೈ ತಪ್ಪೋಗುತ್ತೆ, ಅದಕ್ಕಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗುತ್ತೆ ಅದಿತಿ ಅಶೋಕ್ ಅವರು. ಮತ್ತು ಯಾಕೆ ಸರ್ ಇವರು ಇಷ್ಟೊಂದು ಹೈಪಲ್ಲಿದ್ದಾರೆ? ಸೊ ಯಾಕೆ ಇವ್ರ ಬಗ್ಗೆನೆ ಕೇಳ್ತಾ ಇದ್ದಾರೆ ನಮಗೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಅಂತಂದರೆ, ಶಿ ವಾಸ್ ದ ಯಂಗೆಸ್ಟ್, ನೋಡ್ರಿ ಏನು, ಯಂಗೆಸ್ಟ್ ಆ್ಯಂಡ್ ಫಸ್ಟ್ ಇಂಡಿಯನ್ ವುಮೆನ್ ಗಾಲ್ಫರ್. ಓಕೆ, ವುಮೆನ್ ಗಾಲ್ಫರ್ ಎದಕ್ಕಪ್ಪ ಅಂತಂದ್ರೆ, ಟು ವಿನ್ ಲೇಡೀಸ್ ಯುರೋಪಿಯನ್ ಟೂರ್ ಇನ್ 2016. 2016ರಲ್ಲಿ ಲೇಡೀಸ್ ಯುರೋಪಿಯನ್ ಟೂರ್, 2016ರಲ್ಲಿ ನಡೆದಂಥ ಲೇಡೀಸ್ ಯುರೋಪಿಯನ್ ಟೂರನ್ನು ಗೆದ್ದಂಥ ಯಂಗೆಸ್ಟ್, ಅತ್ಯಂತ ಚಿಕ್ಕ ಮಹಿಳೆ ಅಥವಾ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ದಟ್ ಟೂರ್. ಓಕೆ, ಯಾರು?
ಅದಿತಿ ಅಶೋಕ್. ಹಾಗಾಗಿ ಇವ್ರ ಬಗ್ಗೆ ಭಾಳ ಅಂದ್ರೆ ಭಾಳ ಸಲ ನಮಗೆ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಏನಾಯ್ತಪ್ಪ ಅಂತಂದ್ರೆ ಗಾಲ್ಫ್ ಆಯ್ತು. ಇವ್ರ ನೋಡ್ರಿ ಅದಿತಿ ಅಶೋಕ್. ಸೊ ಹಾಗಾದ್ರೆ ನಮಗೆ ಟೆನ್ನಿಸ್, ಶೂಟಿಂಗ್, ಚೆಸ್ ಅಂತ ಕೇಳಿದ್ವಿ. ಟೆನ್ನಿಸ್ ಬಗ್ಗೆ ನಮಗೆ ನೆನಪಿ ಬರೋಂಥದ್ದು ಅಂದ್ರೆ ಇದೇ ಥರ ನಮಗೆ ಇಂಡಿಯಾದವ್ರ ಬಗ್ಗೆ ಏನಾರು ಕೇಳಿದ್ರಿ, ಈಗ ಅದಿತಿ ಅಶೋಕ್ ಅವರು ಗಾಲ್ಫಿಗೆ ಸಂಬಂಧಪಟ್ಟಾರಂತ, ಹೌದಾ? ಸೊ ಹಾಗಾಗಿ ಟೆನ್ನಿಸ್ಗೆ ನಮಗೆ ಬರೋದು ಮಹೇಶ್ ಭೂಪತಿ. ಅಂದ್ರೆ ನಾನು ಮೇನ್ ಆಗಿ ಎಕ್ಸಾಮಲ್ಲಿ ರೀಸೆಂಟಾಗಿ ಭಾಳ ಸಲ ಕೇಳಿರೋದ್ರ ಮೇಲೆ ಆ ಹೆಸರುಗಳು ಮಾತ್ರ ತೆಗೆದುಕೊಳ್ತಿದ್ದೀನಿ. ಇದ್ರ ಬೇರೆ ಬೇರೆ ಕೇಳಿರ್ತಾರ, ಬಟ್ ನಾನು ಮೇನ್ ಆಗಿ ಭಾಳ ಒಂದು 90% ಮೇಲೆ ಯಾವ್ದು ಕೇಳಿರಲ್ಲ ಅಂಥವ್ರು ಮಾತ್ರ ತಗೊಂಡಿದ್ದೀನಿ, ಹೌದಾ? ಸೊ ನಮಗೆ ಮಹೇಶ್ ಭೂಪತಿ ಮತ್ತು ಲಿಯಾಂಡರ್ ಪೇಸ್ ಭಾರಿ ಜೋಡಿಯವ್ರು, ಹೌದಾ? ಡಬಲ್ಸ್. ಮತ್ತು ನಮಗೆ ಸಾನಿಯಾ ಮಿರ್ಜಾ ಬರ್ತಾರೆ, ಇತ್ತೀಚೆಗೆ ರಿಟೈರ್ ಆಗ್ತಾರೆ, ಹೌದಾ? ಎಲ್ಲ ಫಾರ್ಮೆಟ್ ಅಂದರೆ ಪೂರ್ತಿ ಆ ಟೆನ್ನಿಸ್ ಆಟವನ್ನೇ ಬಿಡ್ತಾರೆ ಸಾನಿಯಾ ಮಿರ್ಜಾ ಅವರು. ಸೊ ಪಾಕಿಸ್ತಾನದ ಒಂದು ಶೋಯಿಬ್ ಮಲಿಕ್ ಅವ್ರ ಜೊತೆ ಮದುವೆ ಕೂಡ ಆಗಿದ್ದಾರೆ. ಸೊ ಅವರು ಸಾನಿಯಾ ಮಿರ್ಜಾ ಮೂಲತಃ ಭಾರತದವರು ಅಂತ ಹೇಳ್ತೀವಿ. ಸೊ ಅವರು ಕೂಡ ಟೆನ್ನಿಸ್ಗೆ ಭಾಳ ಹೆಸರುವಾಸಿ ಆಗಿರೋದು. ಸೊ ಮಹೇಶ್ ಭೂಪತಿ, ಲಿಯಾಂಡರ್ ಪೇಸ್ ಮತ್ತು ಸಾನಿಯಾ ಮಿರ್ಜಾ. ಶೂಟಿಂಗ್ ಅಂತ ಬಂದಾಗ ನಮಗೆ ಮತ್ತೆ ತಲೆಯಲ್ಲಿ ಬರಬೇಕಾಗಿರೋದು ಯಾರಪ್ಪ ಅಂತಂದರೆ ಅಭಿನವ್ ಬಿಂದ್ರಾ. ಯಾರು ಸರ್ ಇವರು ನೆನಪೈತಾನೆ ಏನಂತರ ಅಭಿನವ್ ಬಿಂದ್ರಾ ಯಾರು? ಅಭಿನವ್ ಬಿಂದ್ರಾ ಫಸ್ಟ್ ಟು ವಿನ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್ 2008, ನೆನಪೈತಾ? 2008 ಬೀಜಿಂಗ್ ಒಲಿಂಪಿಕ್ಸ್, 2008 ಬೀಜಿಂಗ್ ಒಲಿಂಪಿಕ್ಸಲ್ಲಿ 10 meter ಏರ್ ರೈಫಲ್ ಇದರಲ್ಲಿ ಗೋಲ್ಡ್ ಮೆಡಲನ್ನು ಪಡೆದುಕೊಳ್ತಾರೆ. ಯಾರು? ಅಭಿನವ್ ಬಿಂದ್ರಾ ಅವರು. ಸೊ ಇವ್ರ ಬಗ್ಗೆ ಗೊತ್ತಿರಬೇಕು ಶೂಟಿಂಗಲ್ಲಿ, ಓಕೆನಾ? ಆಮೇಲೆ ಗಗನ್ ನರಾಂಗ್ ಅಂತ ಬರ್ತಾನ. ಸೊ ಬರ್ತಾರೆ ಜಿ ಎ ಜೇನ್ ಗಗನ್ ನರಾಂಗ್. ಸೊ ಈ ಎರಡು ವ್ಯಕ್ತಿಗಳ ಬಗ್ಗೆ ಗೊತ್ತಿರಲಿ, ಓಕೆ? ಗಗನ್ ನರಾಂಗ್ ಮತ್ತು ಅಭಿನವ್ ಬಿಂದ್ರಾ, ಸರಿನಾ? ಎಸ್, ಅಭಿನವ್ ಬಿಂದ್ರಾ ಗೋಲ್ಡ್ ಮೆಡಲ್ ಮತ್ತು ಗಗನ್ ನರಾಂಗ್ ಅವರು ಕೂಡ ಇತ್ತೀಚೆಗೆ ಒಂದು ಹೆಸರನ್ನು ಪಡ್ಕೊತ ಇದ್ದಾರೆ 10 meter ಏರ್ ರೈಫಲ್ ಫಸ್ಟ್ ಒಟ್ಟು ಶೂಟಿಂಗಲ್ಲಿ, ಓಕೆ? ಚೆಸ್ ಅಂತ ಬಂದ ತಕ್ಷಣ ಚೆಸ್ಸಲ್ಲಿ ನಮಗೆ ಹೆಸರುವಾಸಿ ಆಗಿರೋದಾರಪ್ಪ ಅಂದರೆ ವಿಶ್ವನಾಥ್ ಆನಂದ್ ಅವರು. ಅವ್ರು ಎಲ್ಲಿದ್ರು ನಿಮ್ಗೆ ಗೊತ್ತಿರುತ್ತೆ, ವಿಶ್ವನಾಥ್ ಆನಂದ್. ಮತ್ತು ರೀಸೆಂಟಾಗಿ ಪ್ರಜ್ಞಾನಂದ, ಹೌದಾ? ಅವರು ಭಾಳ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ನಿಮಗೆ ಗೊತ್ತಿರಬೇಕು, ಹೌದಾ? ಸೊ ಅವರನ್ನೇ ಸೋಲ್ಸೋ ಥರ ಹೋಗಿ ಡ್ರಾ ಮಾಡ್ಕೊಂಡು ಬಟ್ ಕೊನೆಯಲ್ಲಿ ಸೋತರು, ಹೌದಾ? ಸೆಕೆಂಡ್ ಪ್ಲೇಸಿಗೆ ತೃಪ್ತಿ ಪಟ್ಟರು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ. ಸೊ ಪರವಾಗಿಲ್ಲ. ಸೊ ಚೆಸ್ ಅಂತ ತಕ್ಷಣ ಪ್ರಜ್ಞಾನಂದ ಆಗಿರ್ಬೋದು, ಮತ್ತು ವಿಶ್ವನಾಥ್ ಆನಂದ್ ಅವರು ಆಗಿರ್ಬೋದು, ಮತ್ತು ಕೊನೇರು ಹಂಪಿ. ನೋಡ್ರಿ, ಇವರಿಬ್ಬರು ಬಿಟ್ಟು ಜಾಸ್ತಿ ಸಲ ಕೇಳಿರೋಂಥದ್ದು ಇವರ ಕೊನೇರು ಹಂಪಿ ಅವರು ಯಾವ ಕ್ರೀಡೆಗೆ ಬಹಳ ಫೇಮಸ್ ಆಗಿರೋದು ಅಂದರೆ ಅದು ಚೆಸ್, ಓಕೆ? ಕೊನೇರು ಹಂಪಿ ಅಂತ ಬರ್ತಾರೆ. ಮತ್ತು ನಿಮಗೆ ದ್ರೋಣವಲ್ಲಿ ಹರಿಕಾ ಅಂತ ಬರ್ತಾರೆ, ಇವ್ರ ಹೆಸರು ಕೂಡ ನೆನಪಿರ. ಅಂದರೆ ನೀವು ವಿಶ್ವನಾಥ್ ಆನಂದ್ ಮತ್ತು ಪ್ರಜ್ಞಾನಂದ ಅವ್ರದ್ದು ಕೇಳಿರ್ತೀರ, ಬಟ್ ಇವರಿಬ್ರದ್ದು ಕೇಳಿರಲ್ಲ. ಇವರಿಬ್ರದ್ದು ಕೊಟ್ಟಾಗ ಕನ್ಫ್ಯೂಸ್ ಆಗ್ಬಾರ್ದು. ಕೊನೇರು ಕೇಳಿದ್ದಾರೆ ಇವ್ರು, ಕೊನೇರು ಹಂಪಿ ಅವ್ರ ಮೇಲೆ ಕೇಳಿದ್ದಾರೆ, ಮತ್ತು 2-3 ಸಲ ನಿಮಗೆ ಹರಿಕಾ ಅವ್ರ ಮೇಲೆ ಕೂಡ ಕೇಳಿದ್ದಾರೆ. ದ್ರೋಣವಲ್ಲಿ ಹರಿಕಾ ಅಂತ ಇವ್ರು ಬೇರೆ ವ್ಯಕ್ತಿ, ಇವ್ರ ಮೇಲೂ ಕೂಡ ಕೇಳಿದ್ದಾರೆ, ಸರಿನಾ? ಇಷ್ಟು ನಿಮಗೆ ಗೊತ್ತಿರಬೇಕು ನೋಡ್ರಿ. ನಮಸ್ಕಾರ ತಿಲಕ್ ಜೈನ್ ಅವರೇ. ನೋಡ್ರಿ, ಇಷ್ಟು ನಿಮಗೆ ಈ ಪ್ರಶ್ನೆಯಿಂದ ನಾನು ನಿಮಗೆ 360 degree ಆ್ಯಂಗಲಲ್ಲಿ ಯಾವುದು ನಮ್ಮ ಪರೀಕ್ಷೆಗೆ ಉಪಯುಕ್ತವಾಗಿರೋದು, ಅನ್ನೆಸೆಸರಿ ಇಲ್ಲ, ಯಾವುದು ಪರೀಕ್ಷೆಗೆ ಉಪಯುಕ್ತವಾಗಿದೆಯಲ್ಲ ಅದನ್ನು ಮಾತ್ರ ನಿಮಗೆ 1 by 1 ತೆಗೆದುಕೊಟ್ಟಿದ್ದೀನಿ. ಸೊ ಇದನ್ನು ನೀವು ನೀಟಾಗಿ ನೋಟ್ಸ್ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ, ಹೌದಾ? ಎಸ್, ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಕಂಟ್ರಿ ಸೆಟ್ ಟು ಹೋಸ್ಟ್ ದಿ ಕ್ವಾಡ್ ಸಮಿಟ್ ಇನ್ 2024? 2024ರಲ್ಲಿ ಕ್ವಾಡ್ ಶೃಂಗಸಭೆಯನ್ನು ಆಯೋಜಿಸಲು ಯಾವ ದೇಶವು ಸಿದ್ಧವಾಗಿದೆ? ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ? ಓಕೆ, ಆನ್ಸರ್ ಕೊಡ್ರಿ ಇದಕ್ಕೆ. ಎಸ್ಟ್ ಯಂಗೆಸ್ಟ್ ಚೆಸ್ ಪ್ಲೇಯರ್ ಪ್ರಜ್ಞಾನಂದ, ಹೌದ್ರಿ. ಕ್ವಾಡ್ ಸಮಿಟ್, ಓಕೆ, ನಿಮಗೆ ಗೊತ್ತಿರಬೇಕು ಕ್ವಾಡ್ ಸಮಿಟ್. ಇದನ್ನು ಕ್ವಾಡ್ರಿಲ್ಯಾಟ್ರಲ್ ಸಮಿಟ್ ಅಂದರೆ, ಕ್ವಾಡ್ರಿಲ್ಯಾಟ್ರಲ್ ಅಂದರೆ ನಾಲ್ಕು, ಹೌದಾ? ನಾಲ್ಕು ಒಂದು ಏನಪ್ಪ ಅಂದರೆ ಸೈಟ್ಸ್ ಅಂತ ನಾವು ಹೇಳ್ತೀವಿ ಕ್ವಾಡ್ರಿಲ್ಯಾಟ್ರಲ್. ಅದೇ ಥರ 4 countries ಯಾವುದ್ಯಾವುದು ನಿಮಗೆ? ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಈ 4 ಕೂಡ ಕ್ವಾಡ್ ಮೆಂಬರ್ಸು, ಹೌದಾ? 4 countries ಕ್ವಾಡ್ ಮೆಂಬರ್ಸ್. ನಮಸ್ಕಾರ ಸುನಿಲ್ ಪಿ ಕೆ ಅವರೇ. ಊಟ ಇಲ್ಲ ರೀ, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಊಟ, ಓಕೆ? ಎಸ್, ಸುನಿಲ್ ಪಿ ಕೆ ಅವರು ಡಿ ಅಂತಾರೆ ಆಸ್ಟ್ರೇಲಿಯಾ. ತಿಲಕ್ ಜೈನ್ ಅವರು ಎ ಜಪಾನ್ ಅಂತ ಹೇಳಕತ್ತಾರ. ಸೋನು ಕೆ ಅವರು ಕೂಡ ಜಪಾನ್ ಅಂತ ಅನ್ನಕತ್ತಾರ. ನೀವಿನ್ನ ರೀಸೆಂಟ್ ನ್ಯೂಸ್ ನೋಡಿಲ್ಲ ಅನ್ಸುತ್ತೆ. ಕ್ವಾಡ್ ಸಮಿಟ್ 2024ನ ಹೋಸ್ಟ್ ಮಾಡ್ತಾ ಇರೋದು ನನ್ನ ಅದರ ನಮ್ಮ ಭಾರತ, ಓಕೆ? ಭಾರತ ರೀ, ಜಪಾನ್ ಅಲ್ಲ, ಆಸ್ಟ್ರೇಲಿಯಾ ಅಲ್ಲ, ಜಪಾನ್ ಅಲ್ಲ, ಆಸ್ಟ್ರೇಲಿಯಾ ಅಲ್ಲ, US ಅಲ್ಲ, ನಮ್ಮ ಭಾರತ, ಓಕೆ? ಕ್ವಾಡ್ರಿಲ್ಯಾಟ್ರಲ್ ಸಮಿಟನ್ನು 2024ರ ಮುಂಬರುವಂಥ ಕ್ವಾಡ್ ಸಮಿಟನ್ನು ಹೋಸ್ಟ್ ಮಾಡ್ತಾ ಇರೋಂಥ ಕಂಟ್ರಿ, ಇಟ್ ಈಸ್ ನನ್ ಅದರ್ ದ್ಯಾನ್ ನನ್ನ ಭಾರತ, ಓಕೆ? ಸೊ ಈ ಕ್ವಾಡ್ ಎಸ್ಟಾಬ್ಲಿಷ್ ಆಗಿರುತ್ತೆ 2007ರಲ್ಲಿ ಸ್ಟಾರ್ಟ್ ಆಕತಿ.
ಓಕೆ 2007 ಸ್ಟಾರ್ಟ್ ಆಗತಿ ಬಟ್ 2008 ಕೊನೆ ಲಾಸ್ಟ್ ಸಮಿಟ್ ಆಗುತ್ತೆ ಅದಾದ ಮೇಲೆ ನಡೆಯಲ್ಲ ಕ್ವಾಡ್ ಸಮಿಟ್ ಗಳು ಅದಾದ ಮೇಲೆ ಮತ್ತೆ ರೀ ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 2017 ರೀ ಎಸ್ಟಾಬ್ಲಿಷ್ ಆಗುತ್ತೆ ಓಕೆ ರೀ ಎಸ್ಟಾಬ್ಲಿಷ್ ಆಗುತ್ತೆ 2017 ಓಕೆನಾ ಸೊ ಅಪ್ಡೇಟ್ ಮಾಡ್ಕೊಳ್ರಿ ಅಪ್ಡೇಟ್ ಮಾಡ್ಕೊಳ್ರಿ ಪರವಾಗಿಲ್ಲ ಅಪ್ಡೇಟ್ ಮಾಡ್ಕೊಳ್ರಿ ತಪ್ಪಾಕು ಭಾರತ ನಮ್ಮ ಹೋಸ್ಟ್ ಮಾಡ್ತಾ ಇರೋಂಥದ್ದು ಸರಿನಾ ಪರವಾಗಿಲ್ಲ ಸೋನು ಕೆ ಅವರೇ ಅಪ್ಡೇಟ್ ಮಾಡ್ಕೊಳ್ರಿ ಅಷ್ಟೇ ಪರೀಕ್ಷೆಯಲ್ಲಿ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ ಸರಿನಾ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಈ ಒಂದು 4 ಕಂಟ್ರಿ ಮೆಂಬರ್ಸ್ ಇರುವಂಥದ್ದು 4 ಕಂಟ್ರಿ ಸರಿನಾ ಮುಂದಿನ ಪ್ರಶ್ನೆ ಡ್ಯೂರಿಂಗ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ವಿಚ್ ಆಫ್ ದ ಫಾಲೋವಿಂಗ್ ಪೀಪಲ್ ಫೌಂಡೆಡ್ ದಿ ಪ್ರಾರ್ಥನಾ ಸಮಾಜ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನ ಯಾವ ಜನರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪಿಸಿದರು ಸೊ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಅಥವಾ ಆತ್ಮಾರಾಮ್ ಪಾಂಡುರಂಗ್ ಅವರ ಅಥವಾ ದಡೋಬಾ ಪಾಂಡುರಂಗ್ ಮತ್ತೆ ಬೋತ್ ಬಿ ಅಂಡ್ ಸಿ ಆನ್ಸರ್ ಮಾಡ್ರಿ ಕ್ವಾಡ್ ಸಮಿಟ್ ಏನಕ್ಕೆ ಮಾಡ್ತಾರೆ ಸಂತೋರೆ ಎಕನಾಮಿಕಲ್ ಆಗಿರ್ಬೋದು ಮತ್ತೆ ಏನಾದರೂ ಈಗ ಫೈನಾನ್ಷಿಯಲ್ ಮತ್ತೆ ಒಂದು ಈಗ G20 ಸಮಿಟನ್ನು ಯಾಕೆ ನಾವು ಆಚರಿಸಿದ್ವಿ ಗೊತ್ತಲ್ಲ ಸೊ ಒಂದು ಗ್ಲೋಬಲ್ ಇಶ್ಯೂಸನ್ನು ತೆಗೆದುಕೊಳ್ತೀವಿ ಈಗ ನೋಡ್ರಿ ಕ್ವಾಡ್ ಸಮಿಟಲ್ಲಿ ಕೆನಡಾ ಕೂಡ ಯು ಎಸ್ ಎ ಮುಖಾಂತರ ಏನು ಮಾಡ್ತಪ್ಪ ಅಂತಂದರೆ ಆ ಒಂದು ಹೇಳ್ತು ಈ ಥರ ಈ ಒಂದು ಬಿಜ್ಜರ್ ಅವರು ಕೊಲೆ ಬಗ್ಗೆ ಹೇಳಿದೆ ನಿಮಗೆ ಹಿಂಗೆ ಶೂಟ್ ಔಟ್ ಆಗಿದೆ ಅಂತ ಭಾರತದೇ ಮಾಡಿರೋದು ಅಂತ ಯು ಎಸ್ ಎ ಅಂತ ಪ್ರೆಷರ್ ಹಾಕಿ ಸೇಳಿಸ್ತು ಬಟ್ ನಮ್ಮ ಭಾರತದಿಂದ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾಕಂದರೆ ನಾವು ನಡೆಸೇ ಇಲ್ಲ ಅಂತ ಹೇಳಿದ್ದೀವಿ ಸೊ ಹಾಗಾಗಿ ಇದನ್ನು ಹೋಗ್ತಾ ಇರುತ್ತೆ ಈ ಥರ ಕೆಲವೊಂದು ಗ್ಲೋಬಲ್ ಇಶ್ಯೂಸನ್ನು ಏನು ಮಾಡ್ತಾರೆ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಈ ಒಂದು 4 ಕಂಟ್ರಿ G20 G7 ಯಾವ ಥರ ಅದೇ ಥರ ಕ್ವಾಡ್ ಅನ್ನೋದು ಕೂಡ ಒಂದು ಸಮಿಟ್ ಪ್ರತಿ ವರ್ಷ ನಡೀತಿರುತ್ತೆ ಸರಿನಾ ಸುನಿಲ್ ಪಿ ಕೆ ಅವರು ಬಿ ಅಂತಾರೆ ಆತ್ಮಾರಂಗ್ ಪಾಂಡುರಂಗ್ ಅವರು ಸೋನು ಬಿ ಅಂತಿದ್ದಾರೆ ದಿವೇಶ್ ಅವರು ಬಿ ತಿಲಕ್ ಜೈನ್ ಅವರು ಎ ಸೋನು ಕೆ ಎಷ್ಟು ಜನ ಎಲ್ಲೇ ಇಡುವುದು ನೀವು ಭಾಳಷ್ಟು ಜನ ಇಡುವುದಿಲ್ಲೇ ಹೌದಾ ಭಾಳಷ್ಟು ಜನ ಬಿ ಅಂತ ಕೊಟ್ಟಿರಿ ಹೌದು ಕರೆಕ್ಟ್ ಬಟ್ ಈ ಪ್ರಶ್ನೆಗೆ ತಪ್ಪಾದ ಉತ್ತರ ಪ್ರಾರ್ಥನಾ ಸಮಾಜನ ಆತ್ಮಾರಂಗ್ ಪಾಂಡುರಂಗ್ ಅವರು ಏನು ಮಾಡ್ಯಾರ ಸ್ಥಾಪನೆ ಮಾಡ್ಯಾರ ಅವ್ರ ಜೊತೆ ಅವ್ರ ಅಣ್ಣ ಯಾರಪ್ಪ ಅಂದರೆ ದಡೋಬಾ ಪಾಂಡುರಂಗ್ ಈ ಹೆಸರು ಕೂಡ ಗೊತ್ತಿರ್ಬೇಕು ನಿಮಗೆ ಬರೇ ಆತ್ಮಾರಂಗ್ ಪಾಂಡುರಂಗ್ ಅಂತಷ್ಟೇ ಗೊತ್ತಿರಬಾರ್ದು ಅದಕ್ಕೆ ನಿಮಗೆ ನೀಟಾಗಿ ಗೊತ್ತಿರಲಿ ಪ್ರಾರ್ಥನಾ ಸಮಾಜನ ಅಣ್ಣ ತಮ್ಮ ಅಂದರೆ ಆತ್ಮಾರಾಮ್ ಪಾಂಡುರಂಗ್ ಮತ್ತು ದಡೋಬಾ ಪಾಂಡುರಂಗ್ ಇಬ್ಬರೂ ಕೂಡ ಇದನ್ನು ಸ್ಥಾಪಿಸಿರೋದ್ರಿಂದ ಸರಿಯಾದ ಉತ್ತರ ಬೋತ್ ಬಿ ಆ್ಯಂಡ್ ಸಿ ನನ್ನ ಉತ್ತರ ಓಕೆ ಯಾವ್ದು ಹೇಳ್ರಿ ಬೋತ್ ಬಿ ಆ್ಯಂಡ್ ಸಿ ಅಂದರೆ ಇಬ್ಬರೂ ಹೌದು ಅಪ್ಡೇಟ್ ಮಾಡ್ಕೊಳ್ರಿ ನೋಡ್ರಿ ನಿಮಗೆ ಪರೀಕ್ಷೆಯಲ್ಲಿ ಈ ಥರ ತಪ್ಪಾಗ್ಬಾರ್ದು ಅದಕ್ಕೆ ನಿಮಗೆ ಇಲ್ಲಿ ಹೇಳಕತ್ತೀನಿ 1867 ಓಕೆ 1867 ವಾಯ್ ಸರ್ ವಾಯ್ ಎಲ್ಲ ರೀ ಸೋನವರೇ ಇದನ್ನು ಸ್ಥಾಪಿಸಿರೋದೇ ಇಬ್ರು ಯಾರು ದಡೋಬಾ ಪಾಂಡುರಂಗ್ ಮತ್ತು ಆತ್ಮಾರಾಮ್ ಪಾಂಡುರಂಗ್ ಇಬ್ಬರು ಕೂಡ ನಾಟ್ ಓನ್ಲಿ ಒನ್ ನಮಗೆ ಭಾಳಷ್ಟು ನಾವು ಏನು ಮಾಡ್ತೀವಿ ಆತ್ಮಾರಾಮ್ ಪಾಂಡುರಂಗ್ ಪ್ರಾರ್ಥನಾ ಸಮಾಜ್ ಇಷ್ಟೇ ತಲೆ ಇಟ್ಕೊಂಡಿದ್ದು ಅವ್ರ ಜೊತೆ ದಡೋಬಾ ಪಾಂಡುರಂಗ್ ಕೂಡ ಅವರು ಸ್ಥಾಪಿಸಿರುವಂಥದ್ದು ಅಂದರೆ ಅವರ ಬ್ರದರ್ಸ್ ಓಕೆನಾ ಸೊ ಬೋತ್ ಬಿ ಆ್ಯಂಡ್ ಸಿ ಸರಿಯಾದ ಉತ್ತರ 1867 ಈ ಒಂದು ಪ್ರಾರ್ಥನಾ ಸಮಾಜನ ಸ್ಥಾಪಿಸ್ತಾರೆ ಇದೇನಪ್ಪ ಅಂತಂದರೆ ವುಮೆನ್ಸ್ ಎಜುಕೇಷನ್ ಬಗ್ಗೆ ಹೇಳುತ್ತೆ ವುಮೆನ್ಸ್ ಎಜುಕೇಷನ್ ಮತ್ತು ವಿಡೋ ರೀಮ್ಯಾರೇಜ್ ವಿಡೋ ರೀಮ್ಯಾರೇಜ್ ಮತ್ತು ಏಜ್ ಎಕ್ಸ್ಟೆಂಡ್ ಅಂದರೆ ಮ್ಯಾರೇಜ್ ಏಜ್ ಓಕೆ ಮದುವೆಯ ಒಂದು ವಯಸ್ಸು ಮಹಿಳೆ ಮತ್ತು ಪುರುಷನಿಗೆ ಅಂದರೆ ಮೇಲ್ ಆ್ಯಂಡ್ ಫೀಮೇಲಿಗೆ ಹೆಚ್ಚಿಗೆ ಮಾಡಬೇಕು ಅಂತ ಸೊ ಗೊತ್ತಿರ್ಬೇಕು ಇಷ್ಟು ದಿನ ಯಾರು ಹೇಳಿರ್ಲಿಲ್ವಾ ಸರ್ ಹೇಳಿದ್ದಾರೆ ನೋಡಿ ಸುನಿಲ್ ಪಿಕರ್ ನೋಡಿ ಅದಕ್ಕೆ ನಾವು ಇತಿಹಾಸ ಓದಬೇಕಾದ್ರೆ ಕೆಲವೊಂದು ಹೆಸರುಗಳನ್ನು ಮೇನ್ ಆಗಿರೋ ಹೆಸರನ್ನು ಓದಿರ್ತೀವಿ ಸೊ ಅದಕ್ಕೋಸ್ಕರ ನೀವು ಕೂಡ ಕ್ರಾಸ್ ವೆರಿಫೈ ಮಾಡಿ ನೋಡಿ ಯಾರು ಅಂದರೆ ನಿಮಗೆ ಎಲ್ಲೇ ಹೋದರೂ ಇವರು ಒಂದೇ ಹೆಸರು ತೋರಿಸುತ್ತೆ ಬಟ್ SSCಯಲ್ಲಿ ಗೂಗಲ್ನ ನಂಬಲ್ಲ ಪೂರ್ತಿ ನಮಗೆ ಇತಿಹಾಸದ ಒಂದು ಕಂಟೆಂಟನ್ನು ನಂಬುತ್ತೆ ಅಂದರೆ ಪೂರ್ತಿಯಾಗಿ ಓದಬೇಕು ಅದನ್ನು ಅವ್ರ ಜೊತೆ ಇನ್ನೊಬ್ರು ಯಾರಪ್ಪ ಅಂದರೆ ಅವರ ಸಹೋದರ ದಡೋಬಾ ಪಾಂಡುರಂಗ್ ಕೂಡ ಸ್ಥಾಪಿಸ್ತಾರೆ ಅಂತ ಓಕೆ ಸರಿ ಸೊ ಇದು ಇಷ್ಟೇ ಗೊತ್ತಾಯ್ತಲ್ಲ ಎದಕ್ಕೆ ಇವರು ಇದನ್ನು ಸ್ಥಾಪಿಸಿದ್ರಂತ ಪ್ರಾರ್ಥನಾ ಸಮಾಜನ ಎಸ್ ದ ಟೆಸ್ಟ್ ಆಫ್ ಮೈ ಲೈಫ್ ಇಸ್ ಆನ್ ಆಟೋಬಯೋಗ್ರಾಫಿ ಕೋ ಆಥರ್ಡ್ ಬೈ ವಿಚ್ ಇಂಡಿಯನ್ ಕ್ರಿಕೆಟರ್ ದ ಟೆಸ್ಟ್ ಆಫ್ ಮೈ ಲೈಫ್ ಆತ್ಮಚರಿತ್ರೆಯ ಯಾವ ಭಾರತೀಯ ಕ್ರಿಕೆಟಿಗರಿಂದ ಸಹ ಲೇಖಕವಾಗಿದೆ ಯಾರಪ್ಪ ಇದು ಆಟೋಬಯೋಗ್ರಾಫಿ ಕೋ ಆಥರ್ಡ್ ಬೈ ಅಂತಂದ್ರೆ ಯಾರ್ದಿದ್ದು ಆಟೋಬಯೋಗ್ರಾಫಿ ಸಚಿನ್ ತೆಂಡೂಲ್ಕರ್ ಅವ್ರದ ಕಪಿಲ್ ದೇವ್ ಅವ್ರದ ಸುನಿಲ್ ಗವಾಸ್ಕರ್ ಅವ್ರದ ಅಥವಾ ಯುವರಾಜ್ ಸಿಂಗ್ ಆನ್ಸರ್ ಮಾಡ್ರಿ ದ ಟೆಸ್ಟ್ ಆಫ್ ಮೈ ಲೈಫ್ ನೋಡ್ರಿ ಈ ಥರ ಕೆಲವೊಂದು ಅದಕ್ಕೆ ನಾನು ಜಿ ಕೆ ಏನಪ್ಪ ಅಂತಂದರೆ ಸರಣಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟೋ ಪ್ರಶ್ನೆಗಳಿಗೆ ನಮಗೆ ಗೊತ್ತು ಕೆಲವೊಂದು ಕನ್ಫ್ಯೂಸ್ ಆಗಿದ್ದಾವೆ ಇಲ್ಲಿ ನಿಮಗೆ ರಿವಿಷನ್ನು ಆಗುತ್ತೆ ಅದರ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಕಲಿತಾ ಹೋಗ್ತೀರಾ ಸೊ ಹಾಗಾಗಿ ಪ್ರತಿನಿತ್ಯ 3 ಗಂಟೆಗೆ
ಕ್ಲಾಸ್ ಅಟೆಂಡ್ ಆಗ್ರಿ 3 ಗಂಟೆ ಜಿ ಕೆ ಕ್ಲಾಸ್ ಟಾಪ್ ಜಿ ಕೆ ವಿತ್ ವಿ ಕೆ ಎಂಬ ಶೀರ್ಷಿಕೆಯೊಂದಿಗೆ ಏನೇಳ್ರಿ ಟಾಪ್ ಜಿ ಕೆ ವಿತ್ ವಿ ಕೆ ಎಂಬ ಶೀರ್ಷಿಕೆಯೊಂದಿಗೆ ಸರಣಿ ಅಂದರೆ ಒನ್ ಬೈ ಒನ್ ಡೈಲಿ ಒಂದು 10 ರಿಂದ 12 ಕ್ವಶನ್ಗಳು ಚರ್ಚೆ ಆಗ್ತಾನೇ ಹೋಗುತ್ತೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಗಿನಿಂಗ್ ಸ್ಟೇಜಲ್ಲಿ ಜಾಸ್ತಿ ಲೆಂತ್ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸೊ ನಿಮಗೆ ಒಂದು 10 ರಿಂದ 12 ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗ್ತಿರ್ತೀನಿ ಆದರೆ ಅದೇ ಇನ್ನ ಸಫಿಷಿಯಂಟ್ ಟೈಮ್ ಆಗುತ್ತೆ ಯಾಕಂದರೆ ನಾವು ಕಡಿಮೆ ಕ್ವಶನನ್ನು ಚರ್ಚೆ ಮಾಡಿದರೂ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಯಾಕಂದರೆ ಬಹಳಷ್ಟು ವಿಷಯಗಳನ್ನು ಕಲಿತಾ ಹೋಗ್ತಾ ಹೋಗ್ತೀವಿ ಹೌದಾ ಸೊ ಡಿನೇಶ್ ಸರ್ ಹೌದಾ ಯುವರಾಜ್ ಸಿಂಗ್ ಸೂಪರ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಸುನಿಲ್ ಪಿ ಕೆ ದಿವೇಶ್ ಶ್ರೀ ಅವರು ಸೋನು ಕೆ ಅವರು ಯುವರಾಜ್ ಸಿಂಗ್ ದ ಟೆಸ್ಟ್ ಆಫ್ ಮೈ ಲೈಫ್ ಫ್ರಾಮ್ ಕ್ಯಾರಿಯರ್ ಟು ಕ್ಯಾನ್ಸರ್ ಟು ಕ್ರಿಕೆಟ್ ಹೌದಾ ಪಾಪ ಅವರಿಗೆ ಕ್ಯಾನ್ಸರ್ ಬರುತ್ತೆ ಕ್ರಿಕೆಟ್ ಆಡಬೇಕಾದ್ರೆ ಅವ್ರ ಕೆರಿಯರ್ ಸ್ಟಾರ್ಟ್ ಆದಾಗ ಸೊ ಅದಾದಮೇಲೆ ಅದನ್ನು ಮೆಟ್ಟಿ ನಿಂತು ವರ್ಲ್ಡ್ ಕಪ್ಪಲ್ಲಿ ಅಂದರೆ 2011ರಲ್ಲಿ ಕ್ಯಾನ್ಸರ್ ಪೀಕ್ ಟೈಮ್ ಇದ್ದಾಗ ರಕ್ತದ ವಾಂತಿ ಕೂಡ ಮಾಡಿದರೂ ಕೂಡ 2011ರ ವರ್ಲ್ಡ್ ಕಪ್ ಭಾರತ ಗೆಲ್ಲುತ್ತೆ ಅದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದವರು ಯಾರಪ್ಪ ಅಂತಂದರೆ ಯುವರಾಜ್ ಸಿಂಗ್ ಅಂದರೆ ತಪ್ಪಾಗಲಾರದು ಅದಕ್ಕೋಸ್ಕರ ಅವರಿಗೆ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ ಟೂರ್ನಮೆಂಟ್ ಆ ಟೂರ್ನಮೆಂಟಲ್ಲಿ ಅತ್ಯುತ್ತಮ ಆಟಗಾರ ಯಾರಪ್ಪ ಅಂದರೆ ಯುವರಾಜ್ ಸಿಂಗ್ ಆ ಒಂದು ಪ್ರಶಸ್ತಿಯನ್ನು ಕೂಡ ಯುವರಾಜ್ ಸಿಂಗ್ ಅವರು ಪಡೆದುಕೊಂಡಿದ್ರು 2011ರಲ್ಲಿ ಸರಿನಾ ಸೊ ಗೊತ್ತಿರಬೇಕು ನಿಮಗೆ ಯುವರಾಜ್ ಸಿಂಗ್ ಅವ್ರ ಬಗ್ಗೆ ಸೊ ಇವರು 2011ರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಇವರ ಒಂದು ಆಟೋಬಯೋಗ್ರಫಿ ದ ಟೆಸ್ಟ್ ಆಫ್ ಮೈ ಲೈಫ್ ಅನ್ನೋದಾಗಿರುತ್ತೆ ಅದೇ ಥರ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಕೂಡ ಕೆಲವೊಂದು ಆಟೋಬಯೋಗ್ರಫಿನ ತಿಳ್ಕೊಂಡು ಹೋಗ್ಬಿಡೋಣ ಏನಂತಂದರೆ ಸಚಿನ್ ತೆಂಡೂಲ್ಕರ್ ತೆಂಡೂಲ್ಕರ್ ಅವ್ರದ್ದು ಲಿವಿಂಗ್ ಕಲ್ ಬರಿಲ್ಲ ಎಸ್ ಪ್ಲೇಯಿಂಗ್ ಇಟ್ ಮೈ ವೇ ಅಂದರೆ ಪ್ಲೇಯಿಂಗ್ ಇಟ್ ಮೈ ಹಾಗೆ ಆಟ ಆಡ್ತಿದ್ರು ಅವರು ಹೌದಾ ಸಚಿನ್ ತೆಂಡೂಲ್ಕರ್ ಅವರು ಹಾಗೆ ಆಟ ಆಡ್ತಿದ್ರು ಹಾಗಾಗಿ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನೋದು ಅವರ ಒಂದು ಆಟೋಬಯೋಗ್ರಫಿ ಆಗಿದೆ ಸೊ ಆಮೇಲೆ ಸುನಿಲ್ ಗವಾಸ್ಕರ್ ಅವರದು ಸನ್ನಿ ಡೇಸ್ ಸುನಿಲ್ ಗವಾಸ್ಕರ್ ಅವರನ್ನ ನಿಕ್ ನೇಮು ಸನ್ನಿ ಅಂತ ಇತ್ತು ಅವರು ಸನ್ನಿ ಅಂತ ಕರಿತಿದ್ರು ಸೊ ಹಾಗಾಗಿ ಸುನಿಲ್ ಗವಾಸ್ಕರ್ ಅವರ ಏನಪ್ಪ ಅಂತಂದರೆ ಸನ್ನಿ ಡೇಸ್ ಅನ್ನೋದು ಅವರ ಒಂದು ಆಟೋಬಯೋಗ್ರಫಿ ಆಗಿದೆ ಕಪಿಲ್ ದೇವ್ ಅವರನ್ನ ಹರಿಯಾಣ ಹರಿಕೇನ್ ಅಂತ ಕರಿತಿದ್ರು ನೋಡ್ರಿ ಏನಂತ ಕರಿತಿದ್ರು ಅಂದ್ರೆ ಅವ್ರನ್ನ ಹರಿಯಾಣ ಹರಿಕೇನ್ ಹರಿಯಾಣ ಹರಿಕೇನ್ ಅಂತ ಕರಿತಿದ್ರು ಇವರ ಒಂದು ಆಟೋಬಯೋಗ್ರಫಿ ಯಾರ್ದು ಕಪಿಲ್ ದೇವ್ ಅವರ ಒಂದು ಆಟೋಬಯೋಗ್ರಫಿ ಯಾವ್ಯಾವ್ದಪ್ಪ ಅಂತಂದ್ರೆ ಅಂದ್ರೆ ಅವರು ಒಂದು ಆಟೋಬಯೋಗ್ರಫಿ ಇದೆ ಅದ್ರ ಜೊತೆ ಇನ್ನ ಕೆಲವೊಂದು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಏನಂತಂತಂದ್ರೆ ಸ್ಟ್ರೇಟ್ ಫ್ರಮ್ ದ ಹಾರ್ಟ್ ಸ್ಟ್ರೇಟ್ ಫ್ರಮ್ ದ ಹಾರ್ಟ್ ಅನ್ನೋದು ಕಪಿಲ್ ದೇವ್ ಅವರ ಒಂದು ಏನಪ್ಪ ಅಂದರೆ ವರ್ಲ್ಡ್ ಕಪ್ ಸಾರಿ ಆಟೋಬಯೋಗ್ರಫಿ ಆಗಿದೆ ಇದ್ರ ಜೊತೆ ಅವರು ಬೈ ಗಾಡ್ಸ್ ಡಿಕ್ರೆ ಏನಂತಂದರೆ ಬೈ ಗಾಡ್ಸ್ ಡಿಕ್ರೆ ವಿ ದ ಸಿಕ್ ಅಥವಾ ಸಿಕ್ಸ್ ಅಂತ ಬರೀತಾರೆ ಆಮೇಲೆ ಕ್ರಿಕೆಟ್ ಮೈ ಸ್ಟೈಲ್ ಅಂತ ಬರೀತಾರೆ ಇವರು ಬರೆದಂಥ ಪುಸ್ತಕ ಬಟ್ ಆಟೋಗ್ರಫಿ ಅಂತ ಬಂದಾಗ ಸ್ಟ್ರೇಟ್ ಫ್ರಮ್ ದ ಹಾರ್ಟ್ ಅನ್ನೋದು ಅವ್ರ ಆಟೋಬಯೋಗ್ರಫಿ ಆಗಿದೆ ಸರಿನಾ ಸೊ ಕಪಿಲ್ ದೇವರು 1983ರ ವರ್ಲ್ಡ್ ಕಪ್ ಹೀರೋ ಯಾಕಂದರೆ ಕ್ಯಾಪ್ಟನ್ ಆದಂಥವ್ರು 1983ರ ಮೊಟ್ಟ ಮೊದಲ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಗೆಲ್ಲಿಸ್ಕೊಟ್ಟಂಥ ತಂಡದ ನಾಯಕ ಯಾರಪ್ಪ ಅಂದರೆ ಕಪಿಲ್ ದೇವರು ಆಗಿದ್ದಾರೆ ಸೊ ಈಗಲೂ ಕೂಡ ಅವರು ಬೆಸ್ಟ್ ಆಲ್ರೌಂಡರ್ ಅಂತ ಕೂಡ ನಾವು ಕರಿಬೋದು ಅವರು ರಿಟೈರ್ಮೆಂಟ್ ಆಗಿದ್ರು ಕೂಡ ಬೆಸ್ಟ್ ಆಲ್ರೌಂಡರ್ ಇಲ್ಲಿವರೆಗೂ ಯಾರಪ್ಪ ಅತ್ಯುತ್ತಮ ರ್ಯಾಂಕಿಂಗ್ ಇರೋದಂದರೆ ಅದು ಕಪಿಲ್ ದೇವರದೇ ಇರುವಂಥದ್ದು ನೋಡ್ರಿ ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿದೆ ಇನ್ ಸಿತಾರ್ ವಿಚ್ ಫಾರ್ಮ್ ಆಫ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಟು ವಿಚ್ ಫಾರ್ಮ್ ಆಫ್ ಎನರ್ಜಿ ಸಿತಾರ್ನಲ್ಲಿ ಯಾವ ಶಕ್ತಿಯು ಯಾವ ಶಕ್ತಿಯ ರೂಪಕ್ಕೆ ಪರಿವರ್ತನೆ ಆಗುತ್ತದೆ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆನ್ಸರ್ ಮಾಡ್ರಿ ಸರ್ ನೀವು ಯುವರಾಜ್ ಸಿಂಗ್ ತರ ಇದ್ದೀರಾ ಸರ್ ಸ್ವಲ್ಪ ಹ್ಞೂ ಸುನಿಲ್ ಪಿ ಕೆ ಅವರ ಫೋಟೋ ಕಳಿಸಿದ್ರಲ್ಲ ಅಷ್ಟೊಂದೇನಿಲ್ಲ ರೀ ಆ ದೈತ ವ್ಯಕ್ತಿ ಕ್ವಾಡ್ ಸಮಿಟ್ ಎಷ್ಟು ಕಂಟ್ರಿ ಬರ್ತಿದ್ದ ಕ್ವಾಡ್ ಸಮಿಟ್ ಎಷ್ಟು ಕಂಟ್ರಿ ಬರ್ತಿದ್ದಾವೆ ಸರ್ ಸಂತೋರೆ 4 ಕಂಟ್ರಿ ಮೆಂಬರ್ಸ್ ಇರೋದು ಕ್ವಾಡಲ್ಲಿ ಗೆಸ್ಟ್ ಆಗಿ ಕರೀತಾರೆ ಕೆಲವೊಂದು ನೋಡೋಣ ಮುಂದಿನ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಗೆಸ್ಟ್ ಆಗಿ ಕರೀತಾರೆ ಕೆಲವೊಂದು ಕಂಟ್ರಿಗಳನ್ನು ಸೊ ಈಗ ನಾನು ಹೇಳ್ತೀನಿ G7ಗೆ ನಮ್ಮ ಭಾರತವನ್ನು ಗೆಸ್ಟ್ ಆಗಿ ಕರೆದಿದ್ದು ಅದೇ ಥರ ಜಪಾನ್ G20 G7 ಸಮಿಟ್ ಜಪಾನ್ ಏನಪ್ಪ ಅಂದರೆ ಅಧ್ಯಕ್ಷತೆಯಲ್ಲಿ ಸ್ಟಾರ್ಟ್ ಆಯಿತು ಆ ಭಾರತ ಜಪಾನ್ ಭಾರತನ ಇನ್ವೈಟ್ ಮಾಡಿತ್ತು ಆ ಥರ ದಿವೇಶ್ ಅವರು ಬಿ ಅಂತಾರ ತಿಲಕ್ ಜೈನ್ ಅವರು ಕೂಡ ಬಿ ಅನ್ನಕತ್ತಾರ ಹೌದಾ ಸೊ ಏನಪ್ಪ ಸರಿಯಾದ ಉತ್ತರ ಹೌದಾ ಎಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಹೌದಪ್ಪ ಸಿತಾರ್ ಏನಪ್ಪ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ನಾವು ನುಡಿಸ್ತೀವಿ ಮೆಕ್ಯಾನಿಕಲ್ ಎನರ್ಜಿ ಆಗುತ್ತೆ ನಾವು ನುಡಿಸೋದ್ರಿಂದ ಏನಾಗುತ್ತೆ ಸೌಂಡ್ ಬರುತ್ತೆ ಸೊ ಹಾಗಾಗಿ ಸೌಂಡ್ ಎನರ್ಜಿ ಭಾಳಷ್ಟು ಜನ ಮತ್ತೆ ಕನ್ಫ್ಯೂಸ್ ಆಗಿ ಸರ್ ಎಲೆಕ್ಟ್ರಿಕಲ್ ಎನರ್ಜಿ ಏನಾರ ಪಾಸ್ ಆಗತ್ತೆ ಇಲ್ಲಪ್ಪ ಸರಿಯಾದ ಉತ್ತರ
ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಎನರ್ಜಿಗೆ ಎಸ್ ಐ ಯುನಿಟ್ ಏನಾಗಿದೆ? ಎನರ್ಜಿಗೆ ಎಸ್ ಐ ಯುನಿಟ್ ಡಿ ಅಲ್ಲ ಸುನಿಲ್ ಪಿ ಕೆ ಅವರೇ, ಡಿ ಅಲ್ಲ. ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಅಂದರೆ ಆ ಒಂದು ಏನಪ್ಪ ಅಂದರೆ ಸಿತಾರ್ ನೀವೇ ನುಡಿಸ್ತಿದ್ದೀರ ಅನ್ನೋ ಒಂಥರ ಫೀಲ್ ಇರಲಿ. ಓ ಸಿತಾರ್ ಇದೆಯಪ್ಪ, ನಾನು ನುಡಿಸ್ತಿದ್ದೀನಿ ಮೆಕ್ಯಾನಿಕಲ್ ಎನರ್ಜಿ. ನಾನು ಏನು ಮಾಡ್ತಿದ್ದೀನಿ, ಕೈಯಿಂದ ನುಡಿಸ್ತಿದ್ದೆ ಅಂದರೆ ಮೆಕ್ಯಾನಿಕ್ ಎನರ್ಜಿನ ನಾನು ಅಪ್ಲೈ ಮಾಡ್ತಿದ್ದೀನಿ, ಅದರಿಂದ ನನಗೆ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಅದು ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ. ಸೊ ಹಾಗಾಗಿ ಎನರ್ಜಿ ನಿಮಗೆ ಗೊತ್ತು, ಎನರ್ಜಿಯಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಭಾಳ ಎನರ್ಜಿ ಬರ್ತವೆ ನಿಮಗೆ, ಹೌದಾ? ಸೊ ನ್ಯೂಕ್ಲಿಯರ್ ಎನರ್ಜಿ. ಸೊ ಎನರ್ಜಿ ಒಳಗೆ ಟೈಪ್ಸ್ ಆಫ್ ಬೇರೆ ಬೇರೆ ಬರ್ತಾವೆ. ಸೊ ಎನರ್ಜಿದು ಎಸ್ ಐ ಯುನಿಟ್ ನಿಮಗೆ ಗೊತ್ತೈತಿ ಎಲ್ರಿಗೂ. ಇನ್ನೊಂದ್ಸಲ ರೀಕಾಲ್ ಮಾಡ್ತಾ ಇದ್ದೀನಿ, ಜೌಲ್ ಅಂತ ಬರುತ್ತೆ, ಹೌದಾ? ಎಸ್ ಐ ಯುನಿಟ್ ಜೌಲ್ ಆಗಿದೆ. ಸೊ ಇದರಲ್ಲಿ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಒಂದು ಉದಾಹರಣೆ ಯಾವ್ದು ಬರ್ಬೋದಪ್ಪ ಅಂತಂದ್ರೆ, ಇದನ್ನ ಎರೇಸ್ ಮಾಡ್ತೀನಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ತಿಲಕ್ ಜೈನ್ ಅವರೇ. ಎಲ್ಲಾನು ಈಗಲಿ ಆ ಕ್ವಶನ್ ಪರ್ಟಿಕ್ಯುಲರ್ ಐತಲ್ಲ, ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಒನ್ ಬೈ ಒನ್ ಆ ಕ್ವಶನ್ ಬಂದಾಗಲೇ ಹೇಳ್ತೀನಿ. ಯಾಕಂದ್ರೆ ಅದನ್ನ ಇಲ್ಲಿ ಹೇಳಿದ್ರೆ ಮತ್ತೆ ಸಿತಾರು ಸರೋದು ಮತ್ತೆ ತಬಲ ಬಹಳಷ್ಟು ನಾವು ಇನ್ನೂ ಕನ್ಫ್ಯೂಸಿಂಗ್ ಆಗ್ತೀವಿ. ಅದಕ್ಕೆ ಅದ್ರ ಸಪ್ರೇಟ್ ಆಗಿ ಮಾಡೋಣ ಅಂತಲೇ ಇದ್ದೀನಿ, ಅದನ್ನ ಇಲ್ಲಿ ತರದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಕೆಲವೊಬ್ಬರು ವ್ಯಕ್ತಿಗಳದ್ದು ಮಾತ್ರ ತರ್ತೀನಿ. ಸೊ ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಇರೋದನ್ನು ಅಲ್ಲೇ ಒಂದು ಪಾರ್ಟ್ ಆಗಿಟ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಒಂದು ಕ್ಲಾಸ್ ಮಾಡೋಣ ಅಂತಿದ್ದೀನಿ. ಅಂದರೆ ಅದ್ರ ಬಗ್ಗೆ ಎಸ್ ಎಸ್ ಸಿ ಮೇಲೆ ಭಾಳ ಪ್ರಶ್ನೆ ಬರ್ತಾವೆ. ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇದು ಯಾವುದಪ್ಪ ಅಂತಂದರೆ ನೀವು ಬ್ಯಾಟ್ರಿ ನೋಡಿರ್ತೀರ, ಹೌದಾ? ನೀವು ಕೇಳ್ಬೋದು ಬ್ಯಾಟ್ರಿ ಕನ್ವರ್ಟ್ಸ್ ಡ್ಯಾಶ್ ಎನರ್ಜಿ ಇಂಟು ಡ್ಯಾಶ್ ಎನರ್ಜಿ. ನೋಡ್ರಿ ಈ ಸರ್ವ ಸಿತಾರ್ ಜಾಗದಲ್ಲಿ ಬ್ಯಾಟ್ರಿ ಅಂತ ಬಂತಪ್ಪ ಕ್ವಶನ್, ಅವಾಗ ನಿಮ್ಮ ಆಪ್ಷನ್ ಎ ಆಗಿರ್ಬೇಕು. ಬಿಕಾಸ್ ಬ್ಯಾಟ್ರಿ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ, ಹೌದಾ? ಸೊ ಅದಾದ್ಮೇಲೆ ಇದು ಸಿತಾರ್ ಆಗುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ನಮಗೆ ಇದರಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ಡೈನಮೋ. ಡೈನಮೋ ನೋಡಿರ್ತೀನಿ, ಡೈನಮೋ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇದನ್ನ ನಾವು ಡೈನಮೋ ಅಂತ ಕರಿತೀವಿ. ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇಟ್ ಈಸ್ ನನ್ ಅದರ್ ದನ್ ಮೈಕ್ರೋಫೋನ್. ಮೈಕ್ರೋಫೋನ್ ನೋಡ್ರಿ, ಇವನ್ನ ಇದನ್ನ ಸಿತಾರ್ ಜಾಗದಲ್ಲಿ ಕೊಟ್ರೆ ಆಪ್ಷನ್ ಯಾವ್ದು ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ನಿಮಗೆ, ಹೌದಾ? ಮೈಕ್ರೋಫೋನ್ ವಿಚ್ ಫಾರ್ಮ್ಸ್ ಆಫ್ ವಿಚ್ ಫಾರ್ಮ್ ಆಫ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಟು ವಿಚ್ ಫಾರ್ಮ್ ಆಫ್ ಎನರ್ಜಿ ಅಂತ ಕೇಳಿದ್ರೆ ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇಲ್ಲೇ ಕೇಳ್ತಾರೆ ಪ್ರಶ್ನೆಗಳಲ್ಲಿ ಜಾಸ್ತಿ. ಓಕೆ, ನಾವು ಅದಕ್ಕೆ ನಿಮ್ಗೆ ಕ್ಲೀನಾಗಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ಸರಿನಾ? ಎಸ್. ಮುಂದಿನ ಪ್ರಶ್ನೆ ಹೋಗೋಣ. ಆಗಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಟಾರ್ಗೆಟೆಡ್ ಟು ಬಿ ಅಚೀವ್ಡ್ ಬೈ 2030. ಕೆಳಗಿನಗಳಲ್ಲಿ ಯಾವುದು 20-30 ವೇಳೆಗೆ ಸಾಧಿಸುವ ಗುರಿಯನ್ನು ಹೊಂದಿರುವ ಸುಸ್ಥಿರ ಅಭಿವೃದ್ಧಿಗೆ ಗುರಿಯಾಗಿಲ್ಲ? ಜೆಂಡರ್ ಇಕ್ವ್ಯಾಲಿಟಿ, ಸ್ಪೇಸ್ ರಿಸರ್ಚ್, ಝೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಸೊ ಆನ್ಸರ್ ಮಾಡಿರಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಕ್ಲಾಸ್ ಮಾಡಿ ಸರ್. ಖಂಡಿತ ಸೋನವ್ರೆ, ಅದಕ್ಕಂತಲೇ ನಾನು ಸಪ್ರೇಟಾಗಿ ಮಾಡೋಣ ಅಂತಲೇ ಇನ್ನೂ ಈಗಲೇ ಅಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ, ಅದು ಕಂಟೆಂಟ್ ಮೇಲೆ ಭಾಳ ವರ್ಕ್ ಐತಿ. ಯಾಕಂದರೆ ಸುಮ್ಮನೆ ಮಾಡೋದಲ್ಲ, ಅದನ್ನು ಭಾಳ ಎಕ್ಸಾಮಲ್ಲಿ ಯಾವ್ದಾದ್ರು ಕೇಳೋಣ, ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಆ ವ್ಯಕ್ತಿಗಳನ್ನು ತೆಗೆದುಕೊಂಡೇ ಮಾಡೋಣ ಅಂತ ಇದ್ದೀನಿ. ಸೊ ಮಾಡೋಣ ಅದರದೇ ಒಂದು ಸಪ್ರೇಟಾಗಿ ಶೀರ್ಷಿಕೆಯೊಂದಿಗೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ರಿ. ಸೊ ಈ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ನೀವು ನೋಡೋರು ಭಾಳಷ್ಟು ಜನ ಇರ್ತೀರಿ, ಬಟ್ ಲೈಕೇ ಬಂದಿರಲ್ಲ ಅಲ್ಲಿ. ಸೊ ಅದರ ಅರ್ಥ ಏನಂತ ತಿಳ್ಕೊಬೋದು. ಸೊ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ರಿ, ಯಾರಾದರೂ ನೀವು ಕ್ಲಾಸ್ ನೋಡ್ತಿದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದರೆ ಅದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ನಿಮಗೆ ಕ್ಲಾಸ್ ನೋಟ್ ಸಿಗ್ತದೆ PDF. ಸೊ ಹಾಗಾಗಿ ಸೊ ಅದನ್ನು ನೀವು ಮೇಂಟೈನ್ ಮಾಡ್ತಾ ಬನ್ನಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಏನಾಕತ್ತಾರ, ದಿವ್ಯಶ್ರೀ ಅವರು ಮತ್ತು ಸುನಿಲ್ ಪಿ ಕೆ ಏನಾಕತ್ತಾರ, ಎ ಮತ್ತು ಸಿ ಎರಡೂ ಅಲ್ಲ, ಆಪ್ಷನ್ ಬಿ ಸ್ಪೇಸ್ ರಿಸರ್ಚ್ ಅನ್ನೋದು ಸರಿಯಾದ ಉತ್ತರ. ಸೊ ನೋಡ್ರಿ, ಇದು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಅಷ್ಟೊಂದು ನೋಡೋಕ್ಕಾಗಲ್ಲ ನಾವು, ಭಾಳ ನಿಮಗೆ ಲೆಂದಿ ಆಗೈತಿ. ಯಾಕಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗ್ಲೋಬಲ್ ಗೋಲನ್ನು ಅಡಾಪ್ಟ್ ಮಾಡ್ಕೊಂಡೈತಿ ಯುನೈಟೆಡ್ ನೇಷನ್ಸ್ ಇಂತ, ಅದಂದ್ರೆ ಬೈ ದ ಯುನೈಟೆಡ್ ನೇಷನ್ಸ್ 2015ರಲ್ಲಿ, ಅಂದರೆ 2030ರಷ್ಟೊತ್ತಿಗೆ ಇವೆಲ್ಲ ಆಗಿರ್ಬೇಕಪ್ಪ ಅಂತ. ಅದರಲ್ಲಿ ಸ್ಪೇಸ್ ರಿಸರ್ಚ್ ಇಲ್ಲ, ಅಷ್ಟೇ ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕು. ಏನಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗ್ಲೋಬಲ್ ಗೋಲನ್ನು ಸೆಟ್ ಮಾಡೈತಿ, ಅದರಲ್ಲಿ ಸ್ಪೇಸ್ ರಿಸರ್ಚ್ ಇಲ್ಲ. ಸೊ ಯಾವ್ದಾವ್ದು ಇದಾವೆ ಅಂತ ನಿಮ್ಗೆ ಲಿಸ್ಟ್ ಕೊಟ್ಟಿನಿ, ಇದನ್ನು ನೀಟಾಗಿ ಒನ್ ಬೈ ಒನ್ ಓದಿ PDF ಅಲ್ಲಿ ಬರ್ಕೊಡ್ರಿ. ಯಾಕಂದರೆ ಎಂಡ್ ಪಾವರ್ಟಿ ಇನ್ ಆಲ್ ಇಟ್ಸ್ ಫಾರ್ಮ್ಸ್ ಎವ್ರಿವೇರ್ ಅಂತ, ಎಂಡ್ ಹಂಗರ್ ಅಚೀವ್, ಫುಡ್ ಸೆಕ್ಯೂರಿಟಿ ಮೇಲೆ ಐತಿ, ಹೆಲ್ತ್ ಲಿವ್ಸ್ ಮೇಲೆ ಐತಿ, ಅಂದರೆ ಹೆಲ್ತ್ ಮೇಲೆ ಐತಿ. ಸೊ ಇವೆಲ್ಲ ನೀವು ನೋಡ್ತೀರಿ. ಓಕೆ, ಮುಂದಿನ ಪ್ರಶ್ನೆ. PM ಮೋದಿ ಅನ್ವೇಲ್ಡ್ ದ ಬರ್ಸ್ಟ್ ಆಫ್ ಮಹಾತ್ಮ ಗಾಂಧಿ ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ಇನ್ ಮೇ 2023?
ಮೇ 20-23ರಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನ ಪ್ರಧಾನಿ ಮೋದಿಯವರು ಅನಾವರಣಗೊಳಿಸಿದರು? ಸೌತ್ ಕೊರಿಯಾ, ಜಪಾನ್, ಆಸ್ಟ್ರೇಲಿಯಾ, ಮಾಲ್ಡೀವ್ಸ್? ಆನ್ಸರ್ ಮಾಡಿ ಕ್ವಿಕ್ ಆಗಿ, ಪ್ರತಿಯೊಬ್ಬರು ಆನ್ಸರ್ ಮಾಡ್ರಿ ಪ್ರಶ್ನೆಗೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿನಿ, ಅದ್ರ ಮುಖಾಂತರ ಕೂಡ ನೀವು ಜಾಯ್ನ್ ಆಗ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿಟ್ಟಿದ್ದೀನಲ್ಲ ಅದೇ, ಹೌದಾ? ಸೊ ಅದ್ರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು, ಅಥವಾ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇದೆ. ದಿವೇಶ್ ಅವರು ಬಿ ಅಂತ ಹೇಳಕತ್ತಾರ, ಜಪಾನ್ ಅಂತ. ಎಸ್, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ದಿವೇಶ್ ಅವರು, ಜಪಾನ್ ಅನ್ನೋದು ಸರಿಯಾದ ಉತ್ತರ. ಜಪಾನ್ ಅಂತಂದ್ರೆ ಯಾಕೆ ಸರ್ ಅಂದ್ರೆ G7 ಸಮಿಟ್ ನಡೀತಾ, ಹೌದಾ? G7 ಸಮಿಟ್, ಈ ಸಮಿಟ್ ಅಲ್ಲಿ ಜಪಾನ್, ನಾನು ಅವಾಗಲೇ ಹೇಳಿದೆ ಜಪಾನ್ ಪ್ರೆಸಿಡೆನ್ಸಿ ಸ್ಥಾನದಲ್ಲಿದೆ, ಜಪಾನ್ ಪ್ರೆಸಿಡೆನ್ಸಿ ಸ್ಥಾನದಲ್ಲಿದೆ. ಇವರು ನಮ್ಮ ಭಾರತವನ್ನ ಇನ್ವೈಟ್ ಮಾಡಿದ್ರು, ಇನ್ವೈಟೆಡ್ ಆಸ್ ಅ ಗೆಸ್ಟ್. ಓಕೆ, ಈಗ ನಾವು ಹೆಂಗೆ ಬಾಂಗ್ಲಾದೇಶ, ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶನ ಇನ್ವೈಟ್ ಮಾಡಿದ್ವಿ? G20 ಒಳಗೆ ಮೆಂಬರ್ ಇಲ್ಲ ಬಾಂಗ್ಲಾದೇಶ, ಆದರೆ ನಾವು ಹೆಂಗೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶನ ಇನ್ವೈಟ್ ಮಾಡಿದ್ವಲ್ಲ, ಅದೇ ಥರ G7 ಅಲ್ಲಿ ನಮ್ಮ ಭಾರತ ಮೆಂಬರ್ ಇಲ್ಲ, ಬಟ್ ಜಪಾನ್ ನಮ್ಮ ಭಾರತವನ್ನು ಇನ್ವೈಟ್ ಮಾಡ್ತು. ಆವಾಗ ಮೋದಿಯವರು ಮಹಾತ್ಮ ಗಾಂಧಿಯವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸ್ತಾರೆ. ಸೊ ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ G7 ಬಗ್ಗೆ ನಾನು ಹೆಚ್ಚಿನ ಹೇಳೋಕ್ಕಿಲ್ಲ, ಯಾಕಂದರೆ ಜ್ಯೂಸ್ GF ಅನ್ನೋದು ನಿಮಗೆ ಗೊತ್ತೈತಿ. ಓಕೆ, ಕೋಡ್ JUICE, ಜ್ಯೂಸ್ GF. ಜೆ ಫಾರ್ ಜಪಾನ್, ಯು ಫಾರ್ USA, ಐ ಫಾರ್ ಇಟಲಿ, ಸಿ ಫಾರ್ ಕೆನಡಾ, ಇ ಫಾರ್ ಇಂಗ್ಲೆಂಡ್, ಜಿ ಫಾರ್ ಜರ್ಮನಿ, ಎಫ್ ಫಾರ್ ಫ್ರಾನ್ಸ್. ಇಷ್ಟು ನಿಮಗೆ ಗೊತ್ತಿರಬೇಕು ಜ್ಯೂಸ್ GF ಬಗ್ಗೆ. ಸೊ ಇದು 7 G7 ಸಮಿಟ್ ನಡೆದಿರುವಂಥದ್ದು, ಸರಿನಾ? ಮುಂದಿನ ಪ್ರಶ್ನೆ, ಗೋಚಿ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ದ ಇಂಡಿಯಾ? ಗೋಚಿ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಪ್ರದೇಶ, ರಾಜಸ್ಥಾನ್, ಹಿಮಾಚಲ ಪ್ರದೇಶ, ಪಂಜಾಬ್? ಆನ್ಸರ್ ಮಾಡಿ. ಗೋಚಿ ಫೆಸ್ಟಿವಲ್ ಇದನ್ನು ನಿಮಗೆ ಗೋಡ್ಸಿ ಅಂತ ಕೂಡ ಕರೀತಾರೆ, ಅಂದರೆ ಆಲ್ಸೋ ನೋನ್ ಆಸ್ ಗೋಡ್ಸಿ. ಗೋಚಿ ಫೆಸ್ಟಿವಲ್ ಆಲ್ಸೋ ನೋನ್ ಆಸ್ ಗೋಡ್ಸಿ. ಸರಿನಾ ತಪ್ಪು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರೂ ಸೈಲೆಂಟ್ ಇರಬೇಡಿ, ಕ್ಲಾಸ್ ಜೋಶ್ ಇರಲ್ಲ. ನೋಡ್ರಿ, ಸುನಿಲ್ ಪಿ ಕೆ ಅವರು ಕೂಡ ಹೇಳಕತ್ತಾರ, ಸುಮ್ಮನೆ ಕೇಳಿದರೆ ಜೋಶ್ ಇರಲ್ಲ. ಸರಿನಾ ತಪ್ಪು ಆನ್ಸರ್ ಮಾಡ್ಬೋದು, ತಪ್ಪಾದ್ರೆ ಅಪ್ಡೇಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ರಿ, ಪರೀಕ್ಷೆಲಿ ತಪ್ಪಾಗಲ್ಲ. ಅದು ಇಲ್ಲೂ ಸುಮ್ಮನೆ ಇದ್ರೆ ಪರೀಕ್ಷೆಯಲ್ಲಿ ಸುಮ್ಮನೆ ಇರಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡ್ರಿ. ಗೋಚಿ ಫೆಸ್ಟಿವಲ್ ಗೊತ್ತಿಲ್ವಾ, ಸುನಿಲ್ ಪಿ ಕೆ ಅವರು ಬಿ ಅನ್ನಕತ್ತಾರೆ, ರಾಜಸ್ಥಾನ್ ಅಂತ. ಗುಡ್ ಟ್ರೈ. ರಾಜಸ್ಥಾನ್ ಅಲ್ಲ, ಅಲ್ಲೇ ಹತ್ರ ಇದ್ರೆ ಹಿಮಾಚಲ ಪ್ರದೇಶ. ಓಕೆ, ಹಿಮಾಚಲ ಪ್ರದೇಶ ಫೆಬ್ರವರಿ ಮಂತಲ್ಲಿ, ಪ್ರತಿ ವರ್ಷ ಫೆಬ್ರವರಿ ಮಂತಲ್ಲೇ ಈ ಒಂದು ಗೋಚಿ ಫೆಸ್ಟಿವಲ್ ಅಂದರೆ ಗೋಡ್ಸಿ ಫೆಸ್ಟಿವಲ್ ಅಂತ ಕೂಡ ಕರೀತಾರೆ, ಇದು ಫಾಲ್ ಆಗುವಂಥದ್ದು. ಸೊ ಇಲ್ಲೇನು ನೋಡ್ತೀರಲ್ಲಪ್ಪ, ಇದೇ ಫೆಸ್ಟಿವಲ್. ಇಲ್ಲಿ ಡ್ರಮ್, ಡೊಳ್ಳು, ಡ್ರಮ್ ಈ ಬಡಿಯುವ ಮುಖಾಂತರ ಈ ಒಂದು ಗೋಚಿ ಫೆಸ್ಟಿವಲ್ನ ಆಚರಿಸ್ತಾರೆ. ಇದಕ್ಕೆ ಲೋಹ್ರಿ ಅಂತ ಕೂಡ ಕರೀತಾರೆ. ಲೋಹ್ರಿ ಅಂತಂದ್ರೆ ಡ್ರಮ್ ಮುಖಾಂತರ ಆಚರಿಸೋದಕ್ಕೆ ಲೋಹ್ರಿ ಅಂತ ಕೂಡ ಕರೀತಾರೆ. ನಿಮಗೆ ಗೊತ್ತು, ಲೋಹ್ರಿ ಅಂದರೆ ಪಂಜಾಬಲ್ಲಿ ಕೂಡ ನಿಮಗೆ ಲೋಹ್ರಿ ಹಬ್ಬ ಕೇಳಿದಿರಿ, ಪಂಜಾಬ್ ರಿಲೇಟೆಡ್ ಡೋಲ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಜಿನಾಲಜಿ ಆಫ್ ಮೌರ್ಯ ಎಂಪೈರ್? ನೋಡಿ, ನಿಮಗೆ ತುಂಬ ಸುಲಭವಾದ ಪ್ರಶ್ನೆ ಇದೆ. ಕೆಳಗಿನವುಗಳಲ್ಲಿ ಯಾವುದು ಮೌರ್ಯ ಸಾಮ್ರಾಜ್ಯದ ಸರಿಯಾದ ವಂಶಾವಳಿಯಾಗಿದೆ? ಬಿಂದುಸಾರ, ಅಶೋಕ, ಚಂದ್ರಗುಪ್ತ ಮೌರ್ಯ? ಬಿಂಬಿಸರ, ಚಂದ್ರಗುಪ್ತ ಮೌರ್ಯ, ಅಶೋಕ? ಚಂದ್ರಗುಪ್ತ ಮೌರ್ಯ, ಬಿಂಬಿಸರ, ಅಶೋಕ? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ? ನೋಡ್ರಿ, ಆನ್ಸರ್ ಮಾಡ್ರಿ ಈ ಪ್ರಶ್ನೆಗೆ. ಸ್ವಲ್ಪ ಯೋಚನೆ ಮಾಡ್ರಿ, ನೋಡ್ರಿ ಯಾವ ಥರ ಐತಿ ಕ್ವಶನ್ನು, ನಾನು ಹೆಂಗೆ ಆನ್ಸರ್ ಮಾಡ್ಬೇಕಂತ. ಯಾಕಂದರೆ ಯಾವುದ್ರ ಮೇಲೆ ಐತಿ ಹಿಸ್ಟ್ರಿ, ಆ ಒಂದು ನಿಮಗೆ ತುಂಬ ಸುಲಭ ಐತಿ ಪ್ರಶ್ನೆ. ಸಂತೋರು ಡಿ ಈ ಪ್ರಶ್ನೆಗೆ, ಸಂತೋರು ತಿಲಕ್ ಜೈನ್ ಅವರು ಡಿ ಅಂತ ಕೊಟ್ಟಿದ್ದಾರೆ. ಸೊ ಬೇರೆಯವರೆಲ್ಲರೂ ಕೂಡ ಟ್ರೈ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಕ್ವಿಕ್ ಆಗಿ ಪ್ರತಿಯೊಬ್ಬರು ಟ್ರೈ ಮಾಡ್ರಿ, ಯಾವುದಂತ ಹೇಳಿ. ಸೊ ಯಾವ್ದ್ರಿ, ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಬಿಕಾಸ್ ಬಹಳಷ್ಟು ಜನ ಆಪ್ಷನ್ ಡಿ ಆಗಿದೆ, ಬಿಂಬಿಸಾರ ಅಲ್ಲ, ಬಿಂದುಸಾರ. ಬಿಕಾಸ್ ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕ, ಫೌಂಡರ್ ಆಫ್ ಮೌರ್ಯ.
340 ಬಿಸಿ ಅಂತ ಬರೆದ್ಬಿಡ್ತೀನಿ. ಹೌದಾ? ಫೌಂಡರ್ ಆಫ್ ಮೌರ್ಯ. ಇವನ ಮಗ ಚಂದ್ರಗುಪ್ತನ ಮಗ ಬಿಂದುಸಾರ, ನಾಟ್ ಬಿಂಬಿಸಾರ, ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. ಹೌದಾ? ತಿಲಕ್ ಜೈನ್ ಅವರೇ, ಏ ಅಲ್ಲ, ಬಿಂದುಸಾರ ಬರಲ್ಲ. ಫಸ್ಟ್ ನೋಡ್ರಿ ಕರೆಕ್ಟ್ ಜಿನಾಲಜಿ ಆಫ್ ಮೌರ್ಯನ್ ಎಂಪೈರ್ ಅಂದ್ರೆ ಅವರ ಜಿನಾಲಜಿ ಹೆಂಗೆ ಸ್ಥಾಪಿಸಿದಿರಲ್ಲ ಅಲ್ಲಿಂದ ಯಾವ ತರ ಬಂತಪ್ಪ ಚಂದ್ರಗುಪ್ತ ಮೌರ್ಯನ್ ಎಂಪೈರ್ ಅಂತಂದ್ರೆ, ಚಂದ್ರಗುಪ್ತ ಮೌರ್ಯ ಸ್ಥಾಪಕ ಹೌದಾ, ಅವ್ರ ಮೊದಲಿಗೆ ಬರಬೇಕು, ಅವರಾದ್ಮೇಲೆ ಅವರ ಮಗ ಬಿಂದುಸಾರ ಬರಬೇಕು, ಅವರಾದ್ಮೇಲೆ ಅವ್ರ ಮಗ ಅಶೋಕ ಬರಬೇಕು. ಇದೊಂದು ಜಿನಾಲಜಿ ಅಂತ ನಾವು ಕರಿತೀವಿ. ಹೌದಾ? ಸೊ ಇದು ಫೌಂಡರ್, ನಿಮ್ಗೆ ಗೊತ್ತಿರಲಿ. ಬಿಂಬಿಸಾರ ಒಂದು ಎಕ್ಸ್ಟ್ರಾ ಇತ್ತು ನಮಗಷ್ಟೇ, ಅದನ್ನ ಬಿಟ್ಟರೆ ಎಲ್ಲಾನು ಬೇರೆ ಬೇರೆ ವರ್ಡ್ ಇಲ್ಲ. ಸೊ ಹಾಗಾಗಿ ಬಿಂಬಿಸಾರ ಈ ಎರಡು ಆಪ್ಷನ್ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಿಂಬಿಸಾರ ಮೌರ್ಯದಲ್ಲಿ ಬರೋದಿಲ್ಲ, ಅವ್ರು ಬರೋದು ಮಗದ, ಕಿಂಗ್ ಆಫ್ ಮಗದ. ಸೊ ಕಿಂಗ್ ಆಫ್ ಮಗದ ಯಾವ ಡೈನೆಸ್ಟಿಯಲ್ಲಿ ಬರುತ್ತಿದೋ? ಹರಿಯಾಂಕ. ಹರಿಯಾಂಕ ಡೈನೆಸ್ಟಿಯಲ್ಲಿ ಬರುವಂಥದ್ದು ಯಾರು? ಬಿಂಬಿಸಾರ. ಕಿಂಗ್ ಆಫ್ ಮಗದ ಹರಿಯಾಂಕ ಡೈನೆಸ್ಟಿಯಲ್ಲಿ ಬರ್ತಾರೆ. ಸನ್ ಆಫ್ ಭಟಿಯಾ, ಸನ್ ಆಫ್ ಭಟಿಯಾ ಯಾರು? ಬಿಂಬಿಸಾರ. ಬಿಂಬಿಸಾರ ಯಾರ ಮಗ? ಭಟಿಯಾ ಮಗ. ಹೌದಾ? ಸರ್ ಬ್ಯಾಂಕಿಂಗ್ ಎಲ್ಲ ಕೇಳಲ್ಲ, ಬ್ಯಾಂಕಿಂಗಲ್ಲಿ ಹಿಸ್ಟ್ರಿ ಕೇಳಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಬ್ಯಾಂಕಿಂಗಲ್ಲಿ ಹಿಸ್ಟ್ರಿ ಕೇಳಲ್ಲ, ಓವರ್ಆಲ್ ಇರೋದ್ರಿಂದ ಹಿಸ್ಟ್ರಿ ಸ್ವಲ್ಪ ನೀವು ನಿಮ್ಮ ನಾಲೆಜ್ ಪರ್ಪಸ್ ನೋಡ್ಕೋಬೋದು, ಒಂದ್ಸಲ ಯೋಚನೆ ಮಾಡಿರಿ. ಬಟ್ ತೀರಾ ಡೀಪಾಗಿ ಹೋಗೋದು ಬೇಡ, ನೀವು ಬ್ಯಾಂಕಿಂಗ್ ಪ್ರಿಪೇರ್ ಆಗೋರಿಗೆ ಒಂದು ಸ್ವಲ್ಪ ನೋಡ್ಕೊಳ್ರಿ ಅಷ್ಟೇ. ಗೊತ್ತಿರ್ಬೇಕು, ನಾಳೆ ಎಸ್ ಎಸ್ ಸಿನೂ ಬರಿಬೋದು, ಅದೇ ಪ್ಯಾಟರ್ನಲ್ಲಿ ಇರೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಎಸ್ ಎಸ್ ಸಿ ಪಿ ಸಿ ಪಿ ಎಸ್ ಆಗಿದೆ, ಹೆಲ್ಪ್ ಆಗೇ ಆಗುತ್ತೆ. ಸೊ ಸನ್ ಆಫ್ ಭಟಿಯಾ, ಇಷ್ಟು ಗೊತ್ತಿರ್ಬೇಕು ನಿಮಗೆ ಈ ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆ, ಇನ್ ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಡು ವಿ ಸ್ಪೆಂಡ್ ದ ಮೋಸ್ಟ್ ಆಫ್ ಅವರ್ ಲೈಫ್. ನೋಡ್ರಿ ಇದು ಬ್ಯಾಂಕಿಂಗಲ್ಲೂ ಬರುತ್ತೆ, ಎಸ್ ಎಸ್ ಸಿ ಅಲ್ಲಿ ಬರುತ್ತೆ, ಪಿ ಸಿ ಪಿ ಎಸ್ ಅಲ್ಲಿ ಬರುತ್ತೆ. ಆ ಥರ ಪ್ರಶ್ನೆ ಇದು. ವಾತಾವರಣದ ಯಾವ ಪದರದಲ್ಲಿ ನಾವು ನಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ? ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಎಕ್ಸೋಸ್ಫಿಯರ್, ಥರ್ಮೋಸ್ಫಿಯರ್. ನೋಡ್ರಿ ಆನ್ಸರ್ ಮಾಡ್ರಿ ಈ ಪ್ರಶ್ನೆಗೆ. ಓಕೆ, ಇಲ್ಲ ಸಂತವ್ರೆ, 21ನೇ ಕ್ವಶನ್ ನಿಮ್ಮ ಬ್ಯಾಂಕಿಂಗಲ್ಲಿ ಕೇಳಲ್ಲ, ಹಿಸ್ಟ್ರಿ ಮೇಲೆ ಕೇಳಲ್ಲ, ಪೊಲಿಟಿ ಮೇಲೆ ಕೇಳಲ್ಲ, ಜಿಯೋಗ್ರಫಿ ಮೇಲೆ ನಿಮಗೆ ಈ ಥರ ಜಿಯೋಗ್ರಫಿ ಮೇಲೆ ಕೇಳ್ತಾರೆ. ಸೊ ಇನ್ನು ಡೆಪ್ತಾಗಿ ಜಿಯೋಗ್ರಫಿ ಮೇಲೆ ಇಂಡಿಯಾ ಅದ್ರ ಮೇಲೆಲ್ಲ ಕೇಳಲ್ಲ. ಮತ್ತು ಜಿಯೋಗ್ರಫಿಯಲ್ಲಿ ನಿಮಗೆ ಕ್ರಾಪ್ಸು ಮತ್ತು ಕೆಲವೊಂದು ಆ ಥರ ಇದ್ದಾವೆ, ಅದ್ರ ಬಗ್ಗೆ ಕೇಳ್ತಾರೆ. ಬಟ್ ಹಿಸ್ಟ್ರಿ ಪೊಲಿಟಿಯಲ್ಲಿ ಯಾವುದು ಕೇಳಲ್ಲ, ಸರಿ? ಕಾನ್ಸ್ಟಿಟ್ಯೂಷನ್ ಅವು ಯಾವುದು ಕೇಳಲ್ಲ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಅಂದರೆ ಈ ವಾತಾವರಣ ನಿಮಗೆ ಗೊತ್ತು, ಅಟ್ಮಾಸ್ಫಿಯರಲ್ಲಿ ಐದು ಲೇಯರ್, ಸಾರಿ ನಿಮಗೆ ಲೇಯರ್ಸ್ಗಳು ಬರ್ತಾವದ, ಲೇಯರ್ಸ್ ಆಫ್ ದ ಅರ್ತ್. ಸೊ ಆ ಲೇಯರ್ಗಳಲ್ಲಿ ಯಾವ ಲೇಯರಲ್ಲಿ ನಾವು ನಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಕಳಿತೇವೆ? ಪ್ರಯತ್ನ ಪಡ್ರಿ, ಪ್ರಶ್ನೆಗೆ ತುಂಬ ಸುಲಭ ಐತಿ, ಸ್ವಲ್ಪ ಯೋಚನೆ ಮಾಡ್ರಿ ಅಷ್ಟ. ಸುನೀಲ್ ಪಿ ಕೆ ಅವರು ಡಿ ಅನ್ನಕತ್ತಾರ, ಥರ್ಮೋಸ್ಪಿಯರ್ ಅಂತ. ಹೌದಾ? ಎಸ್, ಥರ್ಮೋಸ್ಪಿಯರ್ ಅಲ್ಲ, ಯಾಕಂದ್ರೆ ಥರ್ಮೋಸ್ಪಿಯರ್ ಮೇಲೆ ಬರ್ತದೆ. ಇನ್ನ ಟ್ರೋಪೋಸ್ಪಿಯರ್ ಅಂದ್ರೆ ಮೊದಲನೇದು ಬರೋದು, ಅಟ್ಮಾಸ್ಫಿಯರ್ ಅಲ್ಲೇ ನಮಗೆ ನಿಯರೆಸ್ಟ್ ಇರೋದು ಯಾವುದಪ್ಪ? ಟ್ರೋಪೋಸ್ಪಿಯರ್. ಹಾಗಾಗಿ ಟ್ರೋಪೋಸ್ಪಿಯರ್ ಈ ಅರ್ಥ್ ಸರ್ಫೇಸಿಗೆ. ನಿಮ್ಗೆ ಹಿಂಗೂ ಕೇಳ್ಬೋದು ಕ್ವಶನ್, ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ನಿಯರೆಸ್ಟ್ ಟು ದ ಅರ್ಥ್ ಸರ್ಫೇಸ್, ಈ ಪ್ರಶ್ನೆ ಬರುತ್ತೆ. ಹಂಗಂದಾಗ ಎಲ್ಲರೂ ಟ್ರೋಪೋಸ್ಫಿಯರ್ ಅಂತ ಕೊಡ್ತೀರಿ. ಬಟ್ ಅದನ್ನೇ ಸ್ವಲ್ಪ ಅಪ್ಲೈಡ್ ಆಗಿ ಕೇಳ್ತಾನೆ ಅವನು. ವಾತಾವರಣದ ಯಾವ ಪದರದಲ್ಲಿ ನಾವು ನಮ್ಮ ಜೀವನವನ್ನು ಹೆಚ್ಚಿನ ಸಮಯ ಕಳಿತೀವಿ? ನಮ್ಮ ಜೀವನ ಎಲ್ಲಿ ಕಳಿತೀವಿ? ಅರ್ಥ್ ಮೇಲೆ ಕಳಿತೀವಿ, ಅರ್ಥ್ ಸರ್ಫೇಸ್ ಮೇಲೆ. ಅರ್ಥ್ ಸರ್ಫೇಸ್ ನಿಯರೆಸ್ಟ್ ಯಾವುದು? ಟ್ರೋಪೋಸ್ಫಿಯರ್. ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಒಂದೊಂದು ಅಪ್ಲೈಡ್ ಕ್ವಶನ್ ಹಿಂಗೂ ಬರ್ತಾವ, ಈಸಿಯೆಸ್ಟ್ ವೇದಾಗಿ ಅರ್ಥ ಸರ್ಫೇಸ್ ನಿಯರೆಸ್ಟ್ ಯಾವುದೈತೆ ಅದು ಹಂಗೂ ಕೇಳ್ತಾನೆ. ಸೊ ಅದಕ್ಕೋಸ್ಕರ ಗೊತ್ತಿರಲಿ. ಹಾಂ ದಿವೇಶ್ ಅವರೇ, ಬಿ ಅನ್ನೋದು ಕರೆಕ್ಟ್ ಆದ ಉತ್ತರ. ಟ್ರೋಪೋಸ್ಫಿಯರ್ ಇದು 7 ರಿಂದ 20 ಕಿಲೋಮೀಟರ್ ಥಿನ್ ಇರ್ತದೆ. 7 to 20 ಕಿಲೋಮೀಟರ್ ಥಿಕ್, ಸಾರಿ ಥಿಕ್, ಥಿನ್ ಅಲ್ಲ, ಥಿಕ್ ಆಗಿರ್ತದೆ, ಸರಿನಾ? ಸೊ ಹಾಗಾಗಿ ಇದೊಂದು ನಿಮಗೆ ಗೊತ್ತಿರಲಿ, ಟ್ರೋಪೋಸ್ಫಿಯರ್ ಅಂತ. ಸೊ ಓಝೋನ್ ಪದರ ಯಾವ ಒಂದು ಲೇಯರಲ್ಲಿ ಇರ್ತದೆ? ಸೊ ನಿಮಗೆ ಈ ಥರ ಇರ್ತದೆ. ಹೌದಾ? ಅರ್ಥ್ ಸರ್ಫೇಸ್, ಲೇಯರ್ ಆಫ್ ದ ಅರ್ಥ್ ಸರ್ಫೇಸ್ ಐದು ನಿಮಗೆ. ಟ್ರೋಪೋಸ್ಫಿಯರ್ ಬರ್ತದೆ, ಅದ್ರ ಮೇಲೆ ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಐದು ಲೇಯರ್ ಬರ್ತಾವೆ ನಿಮಗೆ. ನೀಟಾಗಿ ತಲೆಯಾಗಿರ್ಬೇಕಿದು. ಸೊ ನಿಯರೆಸ್ಟ್ ಯಾವುದಪ್ಪ? ಟ್ರೋಪೋಸ್ಫಿಯರ್. ಅದ್ರ ಮೇಲೆ ಯಾವುದೈತಿ? ಎಸ್, ಸ್ಟ್ರೋಪ್ ಯಾವುದು? ಸ್ಟ್ರಾಟೋಸ್ಫಿಯರ್ ಐತೆ. ಅದ್ರ ಮೇಲೆ ಮೆಸೋಸ್ಫಿಯರ್, ಅದ್ರ ಮೇಲೆ ಥರ್ಮೋಸ್ಫಿಯರ್, ಅದ್ರ ಮೇಲೆ ಎಕ್ಸೋಸ್ಫಿಯರ್, ಲಾಸ್ಟಿಗೆ ಎಕ್ಸೋಸ್ಫಿಯರ್ ಜಾಸ್ತಿ, ಲಾಸ್ಟಿಗೆ ಇರೋಂಥದ್ದು. ಫಸ್ಟ್ ಟ್ರೋಪೋ, ಲಾಸ್ಟಿಗೆ ಎಕ್ಸೋ. ಓಕೆ, ಟ್ರೋಫೋ ಮತ್ತು ಎಕ್ಸ್ಬೋ, ಲಾಸ್ಟ್ ಅದ್ರ ಮಧ್ಯೆ ಸ್ಟ್ರಾಟೋ, ಮೆಸೋ, ಥರ್ಮೋ. ಸೊ ಹೇಗಾದರೂ ನೀವು ಹಿಂಟ್ ಮುಖಾಂತರ ನೆನಪಿಡಲಿ, ದಿವೇಶ್ವರ ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತಾರೆ. ಎಸ್, ಓಝೋನ್ ಪದರ ಇಲ್ಲೇ ಬರ್ತದೆ. ಓಝೋನ್ ಪದರ ಸ್ಟ್ರಾಟೋಸ್ಫಿಯರಲ್ಲಿ ಬರ್ತದೆ. ಓಕೆ, ಗೊತ್ತಿರ್ಬೇಕು ನಿಮ್ಗೆ. ಓಝೋನ್ ಪದರ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸ್ಟ್ರಾಟೋಸ್ಫಿಯರಲ್ಲಿ ಬರ್ತದೆ. ಎಸ್, ಕರೆಕ್ಟಾಗಿ ಕೊಟ್ಟಿರಿ ನೋಡ್ರಿ.
ಸೊ ಓಜೋನ್ ಪದರ ಇಲ್ಲಿ ಹಾಟ್ ಏರ್ ಬಲೂನ್ಸ್ ಇವೆಲ್ಲ ಫ್ಲೈಟ್ ಎಲ್ಲ ನಿಮಗೆ ಪ್ಯಾಸೆಂಜರ್ ಪ್ಲೇನ್ಗಳೆಲ್ಲ ಇಲ್ಲಿ ಕಮರ್ಷಿಯಲ್ಗಳೆಲ್ಲ ಮೇಲೆ ಸೊ ನಿಮಗೆ ಸ್ಪೇಸ್ ಶಿಪ್ ಮತ್ತು ಸ್ಯಾಟಲೈಟ್ ಎಲ್ಲ ಎಕ್ಸೋಸ್ಫಿಯರ್ ಅಂತ ನೀವು ಜಾಸ್ತಿ ಹೋಗಬೇಕಾಗುತ್ತೆ ಲೇಯರ್ಸ್ ಮುಖಾಂತರ. ಓಕೆ, ನಿಯರೆಸ್ಟ್ ಈ ಒಂದು ಪ್ಯಾಟರ್ನ್ ನಿಮಗೆ ಗೊತ್ತಿರಲಿ. ಥರ್ಮೋಸ್ಫಿಯರ್ ಅಂತ ಏನಿರ್ತೀವಲ್ಲ, ಯಾವ ಒಂದು ಅರ್ತ್ ಲೇಯರ್ ಯಾವ ಒಂದು ಅಟ್ಮಾಸ್ಫಿಯರ್ ಲೇಯರ್ ಇದರಲ್ಲಿ ಕೇಳಿಸ್ತಿದೆಯಲ್ಲ, ಇವಾಗ ಕೇಳಿಸ್ತಿದೆಯಲ್ಲ? ಎಸ್, ಸಾರಿ ಫಾರ್ ಇದು ಸ್ವಲ್ಪ ಪವರ್ ಹೋಗಿತ್ತು. ಸೊ ಟ್ರೋಪೋಸ್ಫಿಯರ್ ಕನ್ನಡದಲ್ಲಿ ಯಾರಾದರೂ ಗೊತ್ತಿದ್ರೆ ಹೇಳಿ. ಸೊ ಕನ್ನಡದಲ್ಲಿ ಅಷ್ಟೊಂದು ಗೊತ್ತಿಲ್ಲ ಟ್ರೋಪೋಸ್ಫಿಯರ್ ಬಗ್ಗೆ, ಯಾಕಂದ್ರೆ ನಾವು ಕಲಿಬೇಕಾದ್ರೆ ಇದು, ಯಾಕಂದರೆ ನಾವು ಸೆಂಟ್ರಲ್ ಮತ್ತು ಇದರಲ್ಲಿ ಎಕ್ಸಾಮಲ್ಲಿ ಕಲಿಬೇಕಾದ್ರೆ ಇದನ್ನ ಹಿಂಗೆ ಕಲಿತು ಹಿಂಗೆ ಕಲಿತರೆ ಸ್ವಲ್ಪ ಬೇಗ ತಲೆಯಲ್ಲಿ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಬಗ್ಗೆ ಇಷ್ಟಾದರೂ ಬೇಸಿಕ್ ಮಾಹಿತಿ ಗೊತ್ತಿರಬೇಕು. ನಿಯರೆಸ್ಟ್ ಯಾವುದಂದ್ರೆ ಟ್ರೋಪೋಸ್ಫಿಯರ್, ಮೇಲಿರೋದು ಎಕ್ಸೋಸ್ಫಿಯರ್ ಅಷ್ಟೇ. ಓಕೆ, ಮುಂದಿನ ಪ್ರಶ್ನೆ. ದ ಅರ್ಜುನ ಅವಾರ್ಡ್ಸ್ ಕ್ಯಾರೀಸ್ ಅ ಕ್ಯಾಶ್ ಪ್ರೈಸ್ ಆಫ್ ಡ್ಯಾಶ್ ರುಪೀಸ್ ವಿತ್ ಅ ಬ್ರೋನ್ಸ್ ಸ್ಟ್ಯಾಚ್ಯೂ ಆಫ್ ಅರ್ಜುನ ಆ್ಯಂಡ್ ಅ ಸ್ಕ್ರೋಲ್. ಅಂದರೆ ಅರ್ಜುನ ಪ್ರಶಸ್ತಿಯು ಡ್ಯಾಶ್ ರೂಪಾಯಿ ನಗದು ಬಹುಮಾನ ಮತ್ತು ಅರ್ಜುನ ಕಂಚಿನ ಪ್ರತಿಮೆ ಮತ್ತು ಸುರುಳಿಯನ್ನು ಹೊಂದಿದೆ. ಎಷ್ಟು ರೂಪಾಯಿ ಅಪ್ಪ ಅರ್ಜುನ ಪ್ರಶಸ್ತಿಗೆ ಎಷ್ಟು ಕೊಡ್ತಾರ ದುಡ್ಡು? ಅರ್ಜುನ ಪ್ರಶಸ್ತಿ ಜೊತೆ 10 ಲಕ್ಷ ರೂಪಾಯಿ ಕೊಡ್ತಾರೋ? ಇದು 10 ಲಕ್ಷ ನೋಡ್ರಿ, ಯೂನಿಟ್ ಟೆನ್ಸ್ ಅಂದರೆ 1000, 10 ಲ್ಯಾಕ್, 10 ಲ್ಯಾಕ್, 10 ಲಕ್ಷ, 15 ಲಕ್ಷ, 2.5 ಲಕ್ಷ, 1 ಲಕ್ಷ, ಎಷ್ಟು ಕೊಡ್ತಾರ್ರಿ ಅರ್ಜುನ ಪ್ರಶಸ್ತಿಗೆ? ನೋಡ್ರಿ ಆನ್ಸರ್ ಮಾಡಿರಿ, ಟ್ರೈ ಮಾಡಿರಿ. ಅರ್ಜುನ ಪ್ರಶಸ್ತಿ ಬೆಸ್ಟ್ ಅಥ್ಲೀಟಿಗೆ ಕೊಡೋಂಥ ಒಂದು ಪ್ರಶಸ್ತಿ. ಅಂದರೆ ಕೋಚಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರ, ಸೊ ಬೆಸ್ಟ್ ಪ್ಲೇಯರ್ ಅಥವಾ ಅಥ್ಲೀಟಿಗೆ ಅರ್ಜುನ ಅವಾರ್ಡನ್ನು ಕೊಡ್ತಾರ. ಸೊ ಆ ಅರ್ಜುನ ಅವಾರ್ಡ್ ಕ್ಯಾಶ್ ಪ್ರೈಸ್ ಏನು? ಇದು ಪ್ರಶ್ನೆ ಬರುತ್ತೆ. ಓಕೆ, ಇದು ಪ್ರಶ್ನೆ ಬಂದದ, ಅರ್ಜುನ ಪ್ರಶಸ್ತಿಯ ಕ್ಯಾಶ್ ಪ್ರೈಸ್ ಏನು ನೋಡೋಣ. ಎಷ್ಟು ನೀವು ಬೆಲೆ ಕಟ್ತೀರಿ ಅರ್ಜುನ ಅವಾರ್ಡಿನ ನಿಖರವಾದ ಬೆಲೆ ಏನು? ಹೌದಾ, ತಿಲಕ್ ಜೈನ್ ಅವರು ಬಿ ಏನ್ ಹಾಕತ್ತಾರ 15 ಲಕ್ಷ ಅಂತ, ದಿವೇಶ್ ಅವರು 10 ಲಕ್ಷ ಹಾಕತ್ತಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಿಲಕ್ ಜೈನ್ ಅವ್ರು ಕರೆಕ್ಟ್ ಕೊಟ್ಟಾರ. ಹೌದಾ, 15 ಲಕ್ಷ ರೀ ದಿವೇಶ್ ಅವರೇ, ಅಪ್ಡೇಟ್ ಮಾಡ್ಕೊಳ್ರಿ, 10 ಲಕ್ಷ ಅಲ್ಲ, 15 ಲಕ್ಷ. ಓಕೆ, ಇದನ್ನ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್, ಈಗ ಯಾರಿದ್ದಾರ ಮಿನಿಸ್ಟ್ರಿ? ಅನುರಾಗ್ ಸಿಂಗ್ ಠಾಕೂರ್. ಏ ಅಲ್ಲ ರೀ, ಅನುರಾಗ್ ಸಿಂಗ್ ಠಾಕೂರ್ ಈಗ ಪ್ರಸ್ತುತ ಮಿನಿಸ್ಟರ್ ಇದ್ದಾರೆ, ಯೂತ್ ಸ್ಪೋರ್ಟ್ಸ್ ಮಿನಿಸ್ಟರ್. ಬಟ್ ಇದನ್ನು ಕೊಡೋಂಥದ್ದು ಯಾರು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಇದಾರಲ್ಲ, ಅವರು 1961 ಈ ಪ್ರಶಸ್ತಿ ಅಂದರೆ ಅರ್ಜುನ ಅವಾರ್ಡನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವಾಗಿಂತ ಕೊಡ್ತಾ ಬಂದರು 1961. ಸರಿನ. ಸೊ ಈಗ ಏನಪ್ಪ ಅಂದರೆ ಅತ್ಯುನ್ನತ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಹೌದಾ, ಖೇಲ್ ರತ್ನ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ರು, ಅದನ್ನ ಮರುನಾಮಕರಣ ಮಾಡಿದ್ದಾರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ. ಸೊ ಈ ಒಂದು ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ ಸ್ಪೋರ್ಟ್ಸ್ ಅಲ್ಲಿ, ಹೌದಾ, ಕ್ರೀಡೆಯಲ್ಲಿ. ಸೊ ಇದಕ್ಕೆ ಬರೋಬ್ಬರಿ 25 ಲಕ್ಷ ಕೊಡ್ತಾರೆ, 25 ಲ್ಯಾಕ್ಸ್ ಗೊತ್ತಿರ್ಬೇಕು ಇದು ಕೂಡ ಪ್ರೈಸ್ ಮನಿ. ಓಕೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಸರಿನಾ, ಹೈಯೆಸ್ಟ್ ಅವಾರ್ಡ್ ಅಂತ ನಾವು ಹೇಳ್ಬೋದು ಇದು. ಮುಂದಿನ ಪ್ರಶ್ನೆ, ಇನ್ನೂ ಏನೇ ನೆನ್ಪಿಟ್ಕೊಳ್ಬೇಕು ಸರ್ ಎಕ್ಸಾಮ್ಸ್ ಅಲ್ಲಿ ಎಲ್ಲ ನೋಡ್ರಿ, ಅದಕ್ಕೆ ಬುಕ್ಕಲ್ಲಿ ಬರೆದಿಟ್ಬಿಟ್ರೆ ಅದು ತನ್ನಿಂದ ತಾನ ಮೆಮೊರಿಗೆ ಹೋಗೇ ಹೋಗುತ್ತೆ. ಬುಕ್ಕಲ್ಲೂ ಬರೆದಿಲ್ಲ, ನಾವು ಒಂದು ಸತಿನೂ ನೋಡಿಲ್ಲ, ಪರೀಕ್ಷೆಯಲ್ಲೇ ನೋಡಿದ್ದೀನಿ ಡೈರೆಕ್ಟ್ ಅಂತಂದ್ರೆ ಅದು ಒಂಥರ ನಾವು ಏನೋ ಏಲಿಯನ್ ನೋಡಿದೋ ಅನ್ನೋ ಥರ ಫೀಲಲ್ಲಿ ಇರ್ತೀವಿ. ಅಟ್ಲೀಸ್ಟ್ ನಾವು ಬುಕ್ಕಲ್ಲಿ ಬರೆದಿದ್ದೀವಿ, ಸೊ ಒಂದ್ಸಲ ನಮ್ಮ ಮೆಮೊರಿಗೆ ಆ ಒಂದು ಹೆಸರನ್ನು ತೊಗೊಂಡು ಹೋಗೀವಿ ಅಪ್ಪ ಅಂತಂದ್ರೆ ನಮ್ಮ ಮೆಮೊರಿ ಹೇಳುತ್ತೆ, ತಮ್ಮ ನೀವು ಒಂದ್ಸಲ ನೀ ಇದನ್ನು ನೋಡಿ, ಓಕೆ, ಇದನ್ನು ನೀ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಧೈರ್ಯ ತೊಗೊಂಡು ಹಾಕು. ಅಂದರೆ ನಮ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಧೈರ್ಯ ಬರುತ್ತೆ, ಇದನ್ನ ನಾ ಎಲ್ಲ ನೋಡೇನಪ್ಪ ಈ ಪ್ರಶ್ನೆ ಆಪ್ಷನಲ್ಲಿ ಅಂತ 4 ಆಪ್ಷನ್ ನೋಡಿದಾಗ. ಒಂದು ವೇಳೆ ನಿಮಗೆ ಒಂದು ಲೈನ್ ಉತ್ತರ ಅಂದರೆ ನೀವೇ ಉತ್ತರ ಬರಿ ಅಂದಾಗ ನೆನಪಿಟ್ಕೊಳ್ಳೋದು ಭಾಳ ಕಷ್ಟ. ಅಟ್ಲೀಸ್ಟ್ 4 ಆಪ್ಷನ್ ನೋಡಿದಾಗ ಸ್ವಲ್ಪ ಏನಪ್ಪ ಅಂದರೆ ನಮ್ಗೆ ಗೊತ್ತಾಗತ್ತೆ ಇದು ಹೌದು ಅಂತ. ನೋಡ್ರಿ, ಹೂ ರೋಟ್ ದ ಬುಕ್ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ? ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವ್ರು ಯಾರು? ಸೊ ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಮನಮೋಹನ್ ಸಿಂಗ್, ಎಂ ವಿಶ್ವೇಶ್ವರಯ್ಯ, ಯಾರು ಬರೆದಾರ್ರಿ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕವನ್ನು?
ಎಸ್ ಫಸ್ಟ್ ವಿಶ್ವನಾಥ್ ಆನಂದ್ ಅವ್ರು ಪಡ್ಕೊಂಡಾರ ಎಲ್ಲಾನು ಇಬ್ಬರು. ಹೌದು ನೋಡ್ರಿ ಸೋ ನೋಡ್ರಿ, ಯಾಕಂದ್ರೆ ಕಾಂಪಿಟೇಟಿವ್ನೆಸ್ ಹಂಗೆ ಐತಿ ಈಗ ಯಾವುದೇ ಪರೀಕ್ಷೆ ತೊಗೊಳ್ರಿ. ಆದರೂ ನಮ್ಮ ಒಂದು ಕರ್ನಾಟಕದ ಹುಡುಗರು ಭಾರಿ ಏನಪ್ಪ ಅಂದರೆ ಬಂಡ ಧೈರ್ಯ, ಯಾಕಂದ್ರೆ ಕಡಿಮೆ ಪೋಸ್ಟ್ ಇದ್ದರೂ ಕೂಡ ಭಾಳಷ್ಟು ಜನ ಶ್ರಮ ಪಡ್ತಾರೆ. ಹೌದು, ಬಟ್ ಅದ್ರ ಜೊತೆ ಎಸ್ ಎಸ್ ಸಿ ಎಕ್ಸಾಮ್ಸು ಬರ್ರೋ, ಯಾಕಂದ್ರೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಟಿ ಪ್ರಯತ್ನ ಪಡ್ರಿ, ಬಟ್ ಜಾಸ್ತಿಯಲ್ಲಿ ಕಾನ್ಫರ್ಮ್ ಆಗಲ್ಲ, ದೌಡ್ ಆಗಲ್ಲ, ಎಕ್ಸಾಮ್ ಪ್ರೊಸೆಸ್ ಮುಗಿಯಲ್ಲ, ಅದು ನೋಡಿರಿ. ಸೊ ಹಾಗಾಗಿ ಸ್ವಲ್ಪ ಸೆಂಟ್ರಲ್ ಎಕ್ಸಾಮ್ಸ್ ಕಡೆನೂ ಬರ್ರಿ, ಅಂದರೆ ಎಸ್ ಎಸ್ ಸಿಗೆ ಬರ್ರಿ. ಎಸ್ ಎಸ್ ಸಿ ಒಳಗೆ ಭಾಳ ಈಗ ಎಮ್ ಟಿ ಎಸ್ ಒಳ್ಳೆ ಆಪರ್ಚುನಿಟಿ ಐತೆ ನಿಮಗೆ. ಸೊ ಅದಕ್ಕೂ ಕೂಡ ಈಗ ಮತ್ತೆ ಬಿಡ್ತಾನೆ ಎಮ್ ಟಿ ಎಸ್, ಆ ಒಂದು 10,000 ಪೋಸ್ಟ್ ಮತ್ತೆ ಬಿಡಬೇಕಂತಿತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ರಿ ಸದ್ಯಕ್ಕೆ. ಅದೊಂದು ಫೇಕ್ ಸುದ್ದಿ ಹರಡ್ಸಾಕತ್ತಾರ ಅಂತಂದು, ಬಟ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ. ಹೌದಾ, ಎ ಆರ್ ಡಿ ಕನ್ಫ್ಯೂಸ್ ಇದೆ ಸರ್. ದಿವೇಶ್ವರ್ ಡಿ ಅಂತಾರ, ತಿಲಕ್ ಜೈನ್ ಅವರು ಡಿ, ವಿನಾಯಕ್ ಸುತಾರ್ ಅವರು ಕೂಡ ಡಿ, ಎಸ್ ವಿಶ್ವೇಶ್ವರಯ್ಯ ಅವರು. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಭಾಳಷ್ಟು ಜನ ಕೆಲವೊಂದ್ಸಲ ಮನಮೋಹನ್ ಸಿಂಗ್ ಅಂತ ಕನ್ಫ್ಯೂಸಿಂಗ್ ಮಾಡ್ಕೊಂಡ್ಬಿಡ್ತೀರಿ. ಹೌದು, ಏನಪ್ಪ ಅಂತಂದರೆ ಆರ್ ಬಿ ಐ ಗವರ್ನರ್ ಆಗಿ ಮತ್ತು ಪ್ರಧಾನಮಂತ್ರಿ ಹುದ್ದೆಗೆ ಏರಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಮನಮೋಹನ್ ಸಿಂಗ್ ಅವರು, ಬೆಸ್ಟ್ ಎಕನಾಮಿಸ್ಟ್ ಅಂತ ನಾವು ಹೇಳ್ಬೋದು. ಬಟ್ ವಿಶ್ವೇಶ್ವರ ಅವರು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನೋ ಪುಸ್ತಕವನ್ನು 1934 ಬರೀತಾರೆ. ಓಕೆ, ವಿಶ್ವೇಶ್ವರ ಅವರು ಬರ್ಕೊಳ್ರಿ ಇದು ನೀಟಾಗಿ. ಸೊ ಈ ಒಂದು ಬುಕ್ಕಲ್ಲಿ ಅವರು 10 ಇಯರ್ ಪ್ಲಾನ್ ಬಗ್ಗೆ ಪ್ರಪೋಸ್ ಮಾಡ್ತಾರೆ, ಅಂದರೆ ಡೆವಲಪ್ಮೆಂಟ್ ಮಾಡ್ಬೇಕು ನಮ್ಮ ಒಂದು ಭಾರತವನ್ನು 10 ಇಯರ್ಗೆ ಪ್ರೋಗ್ರೆಸ್, ಅಂದರೆ ಒನ್ ಬೈ ಒನ್ ಸೆಕ್ಟರ್ ಅನ್ನೋ. ಈಗ ಹೆಂಗೆ 5 ಇಯರ್ ಪ್ಲಾನ್ ಇತ್ತಲ್ಲ, ಅವರು ಈ ಒಂದು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕದಲ್ಲಿ 10 ಇಯರ್ ಪ್ಲಾನ್ ಅಂತ ಬರೆದು ಬಿಟ್ಟಿದ್ರು. ಅದನ್ನ ನೋಡ್ಕೊಂಡು ಆಮೇಲೆ 5 ಇಯರ್ ಪ್ಲಾನ್ ಅವೆಲ್ಲ ಜಾರಿಗೆ ಬರ್ತಾವ ಅಂತ. ಹೌದಾ, ಇದು ಕೂಡ ಗೊತ್ತಿರ್ಬೇಕು ನಿಮಗೆ. ಡಿನೆ ಸರ್, ಎಸ್ ಕರೆಕ್ಟ್ ರೀ. ಇವರಿಗೆ ವಿಶ್ವೇಶ್ವರ ಅವರಿಗೆ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಭಾರತ ರತ್ನ, ನಮ್ಮ ಭಾರತದ ಅತ್ಯುನ್ನತ ಪ್ರಶಸ್ತಿ ಕೂಡ ಇದೆ ಭಾರತ ರತ್ನ. 1955 ಭಾರತ ರತ್ನ ಸಿಗುತ್ತೆ ವಿಶ್ವೇಶ್ವರಯ್ಯ ಅವರಿಗೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ, ದ ಲ್ಯಾಂಗ್ವೇಜಸ್ ಯೂಸ್ಡ್ ಫಾರ್ ಕಥಕಲಿ ಸಾಂಗ್ಸ್ ಇಸ್ ಡ್ಯಾಶ್, ಕಥಕಲಿ ಹಾಡುಗಳಿಗೆ ಬಳಸುವ ಭಾಷೆ ಯಾವುದು ನೋಡ್ರಿ. ಮಣಿಪ್ರವಲಂ, ಮಲಯಾಳಂ, ತಮಿಳ್, ಸಾನ್ಸ್ಕ್ರಿತ್. ಆನ್ಸರ್ ಮಾಡ್ರಿ ಈ ಪ್ರಶ್ನೆಗೆ, ಎಷ್ಟು ಜನ ಸರಿ ಕೊಡ್ತೀರಿ, ಎಷ್ಟು ಜನ ತಪ್ಪು ಕೊಡ್ತೀರಿ ನೋಡ್ತೀನಿ ನಾನು. ಯಾಕಂದ್ರೆ ಭಾಳ ಅಗದಿ ಮಸ್ತ್ ಪ್ರಶ್ನೆ, ಬಹಳಷ್ಟು ಸಲ ಕೇಳ್ಯಾನ ಈ ಪ್ರಶ್ನೆನ, ಹಾಗೆ ಬಹಳಷ್ಟು ಜನ ತಪ್ಪಾಗ ಕೂಡ ಕೊಟ್ಟಾರೆ ಇದನ್ನು. ದ ಲ್ಯಾಂಗ್ವೇಜ್ ಯೂಸಸ್ ಅಂದ್ರೆ ಯಾರು ಇದನ್ನು ಪ್ರಶ್ನೆ ಮುಂಚಿತವಾಗಿ ನೋಡಿಲ್ಲಲ್ಲ ಅವರು ಪರೀಕ್ಷೆಯಲ್ಲಿ ಬಹಳಷ್ಟು ಜನ ತಪ್ಪಾಗೆ ಕೊಟ್ಟಾರ. ಸೊ ದ ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ಕಥಕಲಿ ಸಾಂಗ್ಸ್ ಈಸ್ ಡ್ಯಾಶ್, ಕಥಕಲಿ ಹಾಡುಗಳಿಗೆ ಬಳಸುವ ಭಾಷೆ ಯಾವುದು? ಸೊ ದಿವೇಶ್ವರ್ ಎ ಅನ್ನಕತ್ತಾರ, ವಿನಾಯಕ್ ಸುತಾರ್ ಅವರು ತಮಿಳ್ ಅನ್ನಕತ್ತಾರ, ತಿಲಕ್ ಜೈನ್ ಅವರು ಬಿ ಮಲಯಾಳಂ ಅನ್ನಕತ್ತಾರ. ನೋಡ್ರಿ ಬಂದು ಎ ಬಿ ಸಿ ಬಂತು ಆಲ್ರೆಡಿ, ಡಿ ಒಂದು ಬಂದಿಲ್ಲ ಅಷ್ಟ. ಸುನಿಲ್ ಪಿ ಕೆ ಅವರು ಮಲಯಾಳಂ ಅನ್ನಕತ್ತಾರ ನೋಡ್ರಿ. ಯಾಕಂದ್ರೆ ನಿಮಗೆ ಗೊತ್ತು ಸರ್, ಕಥಕ್ಕಲಿ ಕಥಕ್ಕಲಿ ಅನ್ನೋದು ಡ್ಯಾನ್ಸ್ ಫಾರ್ಮ್ ಐತಿ. ಕಥಕ್ಕಲಿ ಯಾವುದಪ್ಪ ಅಂತಂದ್ರೆ ಕೇರಳಕ್ಕೆ ಸಂಬಂಧಪಟ್ಟಿದ್ದು. ಸೊ ಕೇರಳ ಅಂದ್ರೆ ಮಲಯಾಳಂ ಅಂತ. ಸೊ ಹಾಗಾಗಿ ಮಲಯಾಳಂ ಕರೆಕ್ಟ್ ಆದ ಉತ್ತರ ಸರ್ ಅಂತ ಹೇಳ್ತೀರಿ, ಬಟ್ ಇದು ಆಬ್ಸಲ್ಯೂಟ್ಲಿ ರಾಂಗ್. ಮಲಯಾಳಂ ಅಲ್ಲ, ತಮಿಳ್ ಕೂಡ ಅಲ್ಲ, ಸಂಸ್ಕೃತ ಅಲ್ಲ, ಮಣಿ ಪ್ರವಲಂ ಅನ್ನೋದು ಸರಿಯಾದ ಉತ್ತರ. ಮಣಿ ಪ್ರವಲಂ ಅನ್ನೋದು ಕೂಡ ಒಂದು ಲ್ಯಾಂಗ್ವೇಜ್ ಇದೆ, ಅಂದ್ರೆ ಇದು ಒಂದು ಸಾಂಗಿಗೆ ಬಳಸಲಾಗುವಂತ ಲ್ಯಾಂಗ್ವೇಜ್. ಇದು ಏನಪ್ಪ ಅಂತಂದ್ರೆ ಓಲ್ಡ್ ಮಲಯಾಳಂ ಮತ್ತೆ ಸಾನ್ಸ್ಕ್ರಿತ್, ಅಂದ್ರೆ ಹಳೆ ಮಲಯಾಳಂ ಮತ್ತೆ ಸಾಂಸ್ಕೃತಿ ಎರಡನ್ನ ಮಿಶ್ರಣವಾಗಿರುವಂತ ಒಂದು ಭಾಷೆ ಯಾವುದಂದ್ರೆ ಅದು ಮಣಿ ಪ್ರವಲಂ. ಓಕೆ ನೋಡ್ರಿ, ಮಣಿ ಪ್ರವಲಂ. ಈ ಪ್ರಶ್ನೆ ನೀವು ಮುಂಚಿತವಾಗಿ ಎಷ್ಟು ಜನ ನೋಡಿರಲ್ಲ, ಪರೀಕ್ಷೆಯಲ್ಲಿ ಬಂದೇ ಬಂದಾಗ ತಪ್ಪು ಮಾಡಬೇಡ್ರಿ. ಮಲಯಾಳಂ ಅಲ್ಲ, ಮಲಯಾಳಂ ಹಳೆ ಮಲಯಾಳಂ. ಈಗ ನಮ್ಮ ಕನ್ನಡ ಹಳೆ ಕನ್ನಡ ಅಂತ ಹೆಂಗೆ ಕರಿತೀವಲ್ಲ, ಅದೇ ಥರ ಹಳೆ ಮಲಯಾಳಂ ಮತ್ತು ಸಂಸ್ಕೃತ ಭಾಷೆ ಇವೆರಡನ್ನ ಮಿಶ್ರಣಗೊಂಡಿರುವಂಥ ಭಾಷೆ ಮಣಿ ಪ್ರವಲಂ ಅಂತ ಬರುತ್ತೆ. ಆ ಭಾಷೆ ಕಥಕ್ಕಲಿ ಸಾಂಗಿಗೆ ಯೂಸ್ ಮಾಡ್ತಾರೆ. ಈ ಪ್ರಶ್ನೆ ನಿಮಗೆ ಗೊತ್ತಿರಬೇಕು, ಸರಿನಾ? ಎಲ್ಲರೂ ಕೂಡ ಸರಿಯಾದ ಮಾಡಿದ್ರ. ಕಥಕ್ ಯು ಪಿ, ಹೌದಾ, ಕಥಕ್ ಅನ್ನೋ ಡ್ಯಾನ್ಸ್ ಫಾರ್ಮು ಉತ್ತರ ಪ್ರದೇಶ ಅಂದರೆ ನಾರ್ತ್ ಇಂಡಿಯಾ, ಕಥಕ್ಕಲಿ ಕೇರಳ. ಓಕೆ, ಮೋಹಿನಿ ಆಟಂ ಅನ್ನೋದು ಕೂಡ ಕೇರಳಕ್ಕೆ ಸಂಬಂಧಪಟ್ಟಿರೋದು. ಕೇರಳಗೆ ಎರಡು ಏನಪ್ಪ ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಇರೋದು, ಮೋಹಿನಿ ಆಟಂ ಮತ್ತು ಕಥಕ್ಕಲಿ. ಓಕೆನಾ, ನೋಡ್ರಿ ಹೊಸ ಕಲಿತರ ಈ ಕ್ವಶನ್ನ. ಸೊ ಇದರಲ್ಲಿ ಕಥಕ್ಕಲಿಯಲ್ಲಿ ಇಂಪಾರ್ಟೆಂಟ್ ಪರ್ಫಾರ್ಮರ್ಸ್ ಯಾರ್ಯಾರು ಡ್ಯಾನ್ಸ್ ಫೇಮಸ್ ಪರ್ಸನ್ಸ್ ಅಂದರೆ ಗುರು ಕುಂಚು ಗುರು, ಕಾವುಂಗಲ್, ಚತುನಿ ಪಣಿಕರ್. ನೋಡ್ರಿ ಈ ತರ ಪಣಿಕರ್ ಅಂತಿದ್ರೆ ಕಥಕ್ಕಲಿ, ಕೇರಳ ಅಂತ ನೆನಪಿರಲಿ, ಸೊ ಕಥಕ್ಕಲಿಗೆ ಹಾಕ್ಬಿಡ್ರಿ. ಸೊ ಕಾಲಮಂಡಲಂ ಗೋಪಿ, ಇವ್ರ ಬಗ್ಗೆನೂ ಕೂಡ ಕೇಳ್ಯಾರ, ಹೌದಾ, ಕಾಲಮಂಡಲಂ ಗೋಪಿ. ಸೊ ಕೊಟ್ಟಕಲ್ ಶಿವರಾಮನ್ ಮತ್ತೆ
ಕಾಲಮಂಡಲಂ ಕೃಷ್ಣಪ್ರಸಾದ್, ಕಾಲಮಂಡಲಂ ವಾಸು ಪಿಶ್ರೋಡಿ, ಕಾಲಮಂಡಲಂ ಕೇಶವನ್ ನಂಬೂರಿ, ಆಮೇಲೆ ಕನ್ಯಾಳಿಯಳಂ ಬಾಲಕೃಷ್ಣ, ರೀತಾ ಗಂಗೂಲಿ, ಈ ಥರ ಇವರೆಲ್ಲ ಇದಕ್ಕಂದ್ರೆ ಕಥಕ್ಕಲಿ ಡ್ಯಾನ್ಸಿಗೆ ಭಾಳ ಫೇಮಸ್ ಆದವರು. ಸೊ ಇವ್ರ ಹೆಸರುಗಳು ಬರೆದು ಇಟ್ಕೊಳ್ರಿ, ನೆನಪಿಟ್ಕೊಳಕ್ಕಾಗಲ್ಲ, ಸೊ ಬರೆದು ಇಟ್ಕೊಳ್ರಿ, ಪದೇ ಪದೇ ನೋಡ್ರಿ. ಎಕ್ಸಾಮಲ್ಲಿ ಒಂದು ಕೆಲವೊಂದು ಆ ಒಂದು ವರ್ಡಿಂಗ್ಸ್ ನೋಡಿದ ತಕ್ಷಣ ಪಣಿಕರ್ ಈ ಥರ ಕೆಲವೊಂದು ಹೆಸರು ನೋಡಿದ ತಕ್ಷಣ ಕೇರಳಕ್ಕೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಇದು ಕಥಕ್ಕಲಿಗೆ ಸಂಬಂಧಪಟ್ಟಿದೆ ಅಂತ ಹಾಕು, ಧೈರ್ಯ ಬರುತ್ತೆ. ಓಕೆ, ಸೊ ಈ ಥರ ಇವತ್ತಿನ ಕ್ಲಾಸ್ ಇತ್ತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆಯ 3 ಗಂಟೆ ಆಗಿರುತ್ತೆ. ಸೊ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ, ನಾನೇನಾದರೂ ಹೊಸದಾಗಿ ಕಲಿತೆ ಅಂತಂದರೆ ಅಲ್ಲೇ ಲೈಕ್ ಬಟನ್ ಇದೆ, ಲೈಕ್ ಬಟನನ್ನು ಒಂದ್ಸಲ ಪ್ರೆಸ್ ಮಾಡಿರಿ. ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಕ್ಲಾಸ್ ಹೆಂಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸ್ಕೋಬೋದು. ಏನಾದರೂ ನಿಮಗೆ ಪರೀಕ್ಷೆ ಮುಖಾಂತರ ಡೌಟ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಿಮಗೆ ಪಿ ಡಿ ಎಫ್ ಅಥವಾ ಏನಾದರೂ ನೋಟಿಫಿಕೇಶನ್ ಅಥವಾ ಡೈಲಿ ಕರೆಂಟ್ ಅಫೇರ್ಸ್ ಏನಾದರೂ ಮಾಹಿತಿ ಇದ್ದಲ್ಲಿ ನಿಮಗೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಟೆಲಿಗ್ರಾಮ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು, ಅಥವಾ ಈ ಥರ ಹೆಸರು ಟೈಪ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಇಲ್ಲ ಇಲ್ಲೇ ಚಾಟ್ ಬಾಕ್ಸಲ್ಲಿ ಟಾಪಲ್ಲಿ ನಿಮಗೆ ಇದೆ ಪಿನ್ ಮಾಡಿದ್ದೀನಿ, ಅದ್ರ ಮುಖಾಂತರ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸರ್, ನೈಸ್ ಕ್ಲಾಸ್, ಥ್ಯಾಂಕ್ ಯು ಸೋನವರೇ. ಸೊ ನಿಮಗೆ 3 ಗಂಟೆ ಕ್ಲಾಸ್, ನಿಮಗೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂದ್ಕೊತೀನಿ, ಯಾಕಂದರೆ 9 ಗಂಟೆ ಕ್ಲಾಸ್ ಭಾಳಷ್ಟು ಜನಕ್ಕೆ ಆಗ್ತಾ ಇರಲಿಲ್ಲ. ಸೊ 3 ಗಂಟೆ ಕೂಡ ಬೆಸ್ಟ್ ಟೈಮ್ ಇದೆ, ನಾವೊಂದು ಟೈಮನ್ನು ಯುಟಿಲೈಸ್ ಮಾಡ್ಕೊತ ಹೋಗ್ತೀವಿ. ಸೊ ಹಾಗಾಗಿ ಈ 3 ಗಂಟೆ ಕ್ಲಾಸ್ ಪ್ರತಿನಿತ್ಯ ಇರುತ್ತೆ, ಯಾರು ಮಿಸ್ ಮಾಡಬೇಡಿ. ಜಾಯ್ನ್ ಆಗಿ 3 PM ಕ್ಲಾಸ್, 3 PM ಫಾರ್ ಟಾಪ್ GK ವಿತ್ VK. ಹೊಸ ಹೊಸ GKನ ಕಲಿತಿರ್ತೀವಿ. ವೀಕ್ಲಿ 2 to 3 ಡೇಸ್ ಕರೆಂಟ್ ಅಫೇರ್ಸ್ ಕೂಡ ತೆಗೆದುಕೊಂಡು ಅಪ್ಡೇಟ್ ಮಾಡ್ಕೊತ ಹೋಗ್ತಿರ್ತೀವಿ. ನೋಡಿ, ನಿಮಗೆ ಕರೆಂಟ್ ಅಫೇರ್ GK ಇತ್ತಂದರೆ ನಾವು GKಲ್ಲಿ ಆಲ್ಮೋಸ್ಟ್ ಗೆದ್ದ ಹಾಗೇನೆ, ಹೌದಾ? ಸೊ ಯಾರಿಗೂ ಏನು ಡೌಟ್ ಇಲ್ವಾ? ಆಗಿದ್ರೆ ನೈಸ್ ಎಕ್ಸ್ಪ್ಲನೇಷನ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸುನಿಲ್ ಪಿಕೆ ಅವರೇ. ಸೊ ಯಾರಿಗೂ ಡೌಟ್ ಇಲ್ಲ ಅಂತಂದರೆ ಈ ಕ್ಲಾಸನ್ನು ಇನ್ನಿಗೆ ಎಂಡ್ ಮಾಡೋಣ. ಎಸ್, ಬಾಯ್, ಸಿ ಯು ನೆಕ್ಸ್ಟ್ ಕ್ಲಾಸ್. ಓಕೆ, ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ನಾಳೆ 3 ಗಂಟೆ ಕ್ಲಾಸಲ್ಲಿ ಮೀಟ್ ಆಗೋಣ. ಓಕೆ, ಯಾರಿಗೂ ಏನು ಡೌಟ್ ಇಲ್ವಾ? ನೈಸ್ ಕ್ಲಾಸ್ ಸರ್, ಥ್ಯಾಂಕ್ ಯು ದಿವೇಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಏನು ಡೌಟ್ ಇಲ್ವಾ? ಹಾಗಿದ್ರೆ ಎಂಡ್ ಮಾಡೋಣ ಇಲ್ಲಿಗೆ. ಸೊ ಮತ್ತೆ ಯಾರಾದರೂ ಲಾಸ್ಟ್ ಡೌಟ್ ಕೇಳ್ಬಿಡ್ಬಾರ್ದು, ಎಂಡ್ ಮಾಡಿದ ತಕ್ಷಣ ಮತ್ತೆ. ಬೇಗ ಬೇಗ ಕ್ವಿಕ್ ಆಗಿ ತಿಳಿಸ್ಬಿಡಿ, ನೋ ಅಂತ ಹೇಳ್ಬಿಡಿ, ಕ್ಲಾಸನ್ನು ಎಂಡ್ ಮಾಡ್ಬಿಡೋಣ. ಎಸ್, ಯಾರಿಗೇನು ಡೌಟ್ ಇಲ್ಲ ಅನ್ಕೊಂತೀನಿ. ಇದು ನಮ್ಮ ನಿಮ್ಮ ಭೇಟಿ ನಾಳೆ 3 ಗಂಟೆ ಕ್ಲಾಸ್ ಆಗಿರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಸ್ನೇಹಿತರೆ, ನಮಸ್ಕಾರ.